ಈ ಒಂದು ಯೋಗ ಮಾರ್ಗ ಏನಿದೆಯೋ ಇದಕ್ಕೆ ಮುಖ್ಯವಾದ ಮೂರು ವಲಯವನ್ನು, ಯಾವುದು ಮೂರು ವಲಯ ಅಂದರೆ, ಈ ಯೋಗ ಮಾರ್ಗಕ್ಕೆ ಈ ಶರೀರದ ಹೊರಗಡೆಯಿಂದ ಪೂರಕವಾದ ಮೂರು ಮಾರ್ಗಗಳು ಅವು ಯಾವುದು ಅಂದರೆ, ಮೊದಲು ಕರ್ತ ಅಂದರೆ ಈ ಶರೀರದಿಂದ ಅವನು ಏನೇನೋ ಕೆಲಸಗಳನ್ನು ಮಾಡಿಸ್ತಾನೆ, ಅವನು ಕರ್ತ, ನಾನು ಮಾಡ್ತೇನೆ ಅಂತ ನಾನು ಎನ್ನುವುದು ಕರ್ತ ನಿಂತು ಪ್ರಾರಂಭ ಆಗ್ತದೆ. ಕರ್ತ ಮೊದಲು, ಆಮೇಲೆ ಕಾರಣಗಳು, ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವನು ಒಂದಷ್ಟು ಕಾರಣಗಳನ್ನು ಕಲೆ ಹಾಕ್ತಾನೆ. ನಾನು ಯೋಗ ದಿವಸಕ್ಕೆ ಇಂಥಲ್ಲಿ ಹೋಗಿ ಯೋಗವನ್ನು ಮಾಡಬೇಕಾಗುತ್ತೆ, ಯಾಕೆ ಅಲ್ಲೆಲ್ಲ ಹಿರಿಯರು ಬರ್ತಾರೆ, ಪ್ರತಿನಿತ್ಯ ಮಾಡುವ ಯೋಗವನ್ನೇ ಅಲ್ಲಿ ಮಾಡಿದರೆ ಮುಂದಿನವರಿಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತದೆ, ಈ ಕಾರಣವನ್ನು ಇಟ್ಟು ಆತ ಅಲ್ಲಿ ಬರ್ತಾನೆ. ಹೀಗಾಗಿ ಮೊದಲು ಕರ್ತ, ನಾನು ಮಾಡಬೇಕು ಅನ್ನುವುದು ನಾನು ಅನ್ನುವುದು, ಆಮೇಲೆ ಮಾಡಲಿಕ್ಕೆ ಉಪಾಯಗಳೇನು, ಕಾರಣಗಳೇನು ಎನ್ನುವುದು, ಆಮೇಲೆ ಮಾಡುವಿಕೆ, ಕರ್ಮ. ಹಾಗಾಗಿ ಕರ್ತ, ಕಾರಣ ಮತ್ತು ಕರ್ಮ, ಇವು ಮೂರು ವಲಯಗಳು ಯೋಗಕ್ಕೆ ಇದ್ದರೆ ಅದೇ ಜ್ಞಾನ ಮಾರ್ಗಕ್ಕೂ ಮೂರು ವಲಯವು. ಅದು ನೇರವಾಗಿ ಜ್ಞಾನಿ ಅಂದ್ರೆ ಆತ್ಮ ಅಂತ ಕರೀತಾರೆ, ಜ್ಞಾನಿ ಜ್ಞಾನಿ ಮತ್ತು ಜ್ಞೇಯ ಆಮೇಲೆ ಜ್ಞಾನ, ಇವು ಮೂರು ಈ ಜ್ಞಾನದ ವಲಯ, ಜ್ಞಾನ ಮಾರ್ಗದ ವಲಯಗಳು. ಕರ್ಮ ಮಾರ್ಗದ ಮೂರು ವಲಯ, ಜ್ಞಾನ ಮಾರ್ಗದ ಮೂರು ವಲಯ. ಈ ಮೂರು ವಲಯಗಳ ಶ್ರೇಷ್ಠತೆ ಏನು ಅಂತ ತಿಳ್ಕೊಳ್ಳೋದೇ ಈ ಈ ಮಾರ್ಗದ ನಿಜವಾಗಿಯೂ ಉಪಲಬ್ಧಿ. ಆಯಾ ಮಾರ್ಗದ ಉಪಲಬ್ಧಿ ಏನು ಅಂದರೆ, ಇವು ಮೂರನ್ನು ಅರ್ಥ ಮಾಡ್ಕೊಳ್ಳೋದು, ಕರ್ತ, ಕಾರ್ಯ, ಕರ್ಮ, ಇವನ್ನು ತಿಳ್ಕೊಂಡ್ರೆ ಕರ್ಮ ಮಾರ್ಗದ ಉಪಲಬ್ಧಿ. ಈ ಜ್ಞಾನ, ಜ್ಞಾನಿ ಮತ್ತು ಜ್ಞೇಯ ಇವನ್ನು ತಿಳ್ಕೊಂಡ್ರೆ ಅದು ಜ್ಞಾನ ಮಾರ್ಗದ ಉಪಲಬ್ಧಿ. ಈ ಜ್ಞಾನ ಮಾರ್ಗದ ಉಪಲಬ್ಧಿಗೆ ಪೂರಕವಾದದ್ದೇ ಗಾಯತ್ರಿ ಮಂತ್ರ. ಈಗ ಒಂದು ವಿಷಯವನ್ನು ಹೇಳಬೇಕು ಅಂದರೆ, ನನಗೆಲ್ಲ ಇರೋ ಸಮಸ್ಯೆ ಏನು ಅಂದರೆ, ಅದನ್ನು ತಿಳಿಸಿ ಹೇಳೋದಾದರೆ ನಾನು ಒಂದಷ್ಟು ಪೀಠಿಕೆಯ ನೀವು ಮತ್ತೆ ತಿಳಿಸ್ಕೊಳ್ಬೇಕು. ಅದು ತಿಳಿಸ್ಕೊಳ್ಳದೆ ಹೋದರೆ ನಾನು ಹೇಳಿದ್ದು ಎಂತೋ ಮೂರು ಗಂಟ ಮೇಲೆ ಮಳೆ ಹೋಯ್ದಂತ ಆಗ್ತದೆ. ಸರಿ, ನಾನು ಅದನ್ನು ತಿಳಿಸ್ಲಿಕ್ಕೆ ಅಂತ ಹೋದರೆ ಸಮಯ ಮಿತಿ ನೀರು, ಇವೆರಡು ತೊಡಕಗಳು ಉಂಟು. ಇದನ್ನು ಯಾಕೆ ತಿಳಿಸ್ಕೊಡೋ ಅನಿವಾರ್ಯತೆ ಇದೆ ಅಂದರೆ, ನಾನು ಈ ಒಂದು ಮಾರ್ಗದಿಂದ, ಈ ಒಂದು ತಿಳುವಳಿಕೆಗಳಿಂದ ತುಂಬ ದೂರ ಬಂದ್ಬಿಟ್ಟಿದೆ. ಹಾಗಾಗಿ ಒಂದ್ಸರಿ ನಾವು ಹಿಂದೆ ಹೋಗಿ ಮೊದಲು ಹೀಗಿತ್ತು ಅಂತೆಲ್ಲ ಹೇಳಿಕೊಟ್ಟು, ಆಮೇಲೆ ಹೀಗೀಗೆ ಹೀಗೀಗೆ ನಂಬಿಕೆಗಳಿದೆ, ಹೀಗೀಗೆ ಹೀಗೀಗೆ ಪಂಚಾಂಗಗಳು ಈ ರೀತಿಯಾಗಿ ಇವೆ ಅಂತ ಹೇಳಬೇಕು. ಹೀಗಾಗಿ ವ್ಯಕ್ತಿ ಒಂದೋ ಕರ್ಮ ಮಾರ್ಗದಲ್ಲಿ ಇರ್ತಾನೆ, ಇಲ್ಲವೋ ಜ್ಞಾನ ಮಾರ್ಗದಲ್ಲಿ ಇರ್ತಾನೆ. ಯೋಗ ಮತ್ತು ಸಾಂಖ್ಯ, ಅದನ್ನು ಜ್ಞಾನ ಮಾರ್ಗವನ್ನು ಸಾಂಖ್ಯ ಅಂತ ಕರೆ. ಈ ಅಪರೂಪವಾದ ಸಾಂಖ್ಯ ಎನ್ನುವ ಏನು ತತ್ವ ಇದೆಯೋ ಇದು ನಿಜವಾಗಿಯೂ ಮೋಕ್ಷಪ್ರದವಾದದ್ದು. ಇದು ನಿಜವಾಗಿಯೂ ಈ ನಮಗೆ ಇಹದ ಸಂಪೂರ್ಣವಾದಂತಹ ಸೆಳೆತವನ್ನು ಕಡಿಮೆ ಮಾಡಿಸಿ ನಮ್ಮನ್ನು ಪರದ ಕಡೆ ಒಯ್ಯುವಂಥದ್ದು. ಇದು ಅಪರೂಪದ್ದು, ಅದನ್ನೇ ಸನ್ಯಾಸ. ಅದಕ್ಕಾಗಿ ಎಲ್ಲವನ್ನು ನ್ಯಾಸ ಮಾಡುವುದು ಇತ್ಯಾದಿಗಳನ್ನೆಲ್ಲ ಹೇಳಿದರು. ಇದು ಈ ಗಾಯತ್ರಿ ಮಂತ್ರದ ವಿಶೇಷತೆ. ಇದು ಎರಡನೇ ಪಾದ ಅಂದರೆ ಕೊನೆಯ ಪಾದ ಏನಿದೆಯೋ, ಧಿಯೋ ಯೋನ ಪ್ರಚೋದಯ ಅನ್ನುವ ಕೊನೆಯ ವಾಕ್ಯ ನನ್ನ ಧೀ ಶಕ್ತಿಯನ್ನು ಪ್ರಚೋದಿಸು, ಪ್ರೇರೇಪಿಸು ಅಂತ ಕೇಳ್ಕೊಳ್ಳೋದೇನಿದೆಯೋ, ಇದು ಜ್ಞಾನಕ್ಕೆ ಪೂರಕವಾಗಿ ಕಂಡರೂ ಕರ್ಮಕ್ಕೂ ಕೂಡ ಗಾಯತ್ರಿ ಅಷ್ಟೇ ಹತ್ತಿರವಾದದ್ದು. ಅದನ್ನೆಲ್ಲ ಹೇಳಲಿಕ್ಕೆ ಇದೆಲ್ಲ ಬೇಕು ನನಗೆ. ಹಾಗಾಗಿ ಈ ಕರ್ತ, ಕರ್ಮ ಮತ್ತು ಕಾರಣ, ಜ್ಞಾನಿ, ಜ್ಞಾನ ಮತ್ತು ಜ್ಞೇಯ, ಈ ಎರಡೂ ಮೂರು ಮೂರು ವಲಯಗಳಿದೆಯೋ, ಈ ಒಟ್ಟು ಆರು ವಲಯಗಳಿಗೆ ಪೂರಕವಾದ ಮಂತ್ರ ಏನಾದರೂ ಈ ಜಗತ್ತಿನಲ್ಲಿ ಇದ್ದರೆ ಅಂಥ ಒಂದು ಅಪರೂಪದ ಮಂತ್ರ ಗಾಯತ್ರಿ ಮಂತ್ರ. ಹಾಗಾಗಿ ಇಲ್ಲಿ ಮೂರು ಪಾದಗಳು, ಹಾಗಾಗಿ 24 ಅಕ್ಷರಗಳು, ಹಾಗಾಗಿಯೇ ಈ ಒಂದು ಇಲ್ಲಿ ತ್ರಿಕರಣಗಳು ಎಲ್ಲವೂ ಸೇರಿಕೊಂಡಿದೆ. ಹೀಗಿರೋದರಿಂದ ಈ ಗಾಯತ್ರಿ ಅನ್ನೋದೇನಿದೆಯೋ ಇದು ನಮಗೆ ಜ್ಞಾನಕ್ಕೂ ಕರ್ಮಕ್ಕೂ ಎರಡಕ್ಕೂ ಪ್ರೇರಕವಾದದ್ದು. ಹಾಗಾಗಿ ನಮ್ಮ ಪೂರ್ವಜರು ಇದನ್ನು ಪ್ರತಿನಿತ್ಯ ಪಠಿಸಬೇಕು ಅಂತ, ಜಪ ಮಾಡಬೇಕು ಅಂತ. ಈ ಜಪ ಅನ್ನೋ ವಿಷಯ ಬಂದರೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಮನಸ್ಸು ಯಾವತ್ತೂ ವರ್ತುಲಾಕಾರವಾಗಿದೆ. ಅಂದರೆ ಇದು ನಾನು ಹೇಳ್ತೇನೆ ಅಂತಲ್ಲ, ಇವನು ಮನೋವಿಜ್ಞಾನಿಗಳು ಹೇಳಿದ್ದಾರೆ, ಮನಸ್ಸು ಯಾವತ್ತೂ ವರ್ತುಲವಾಗಿರ್ತದೆ. ಈ ವರ್ತುಲಾಕಾರವಾದ ಮನಸ್ಸಿನಲ್ಲಿ ಎರಡು ಭಾಗ ಇದೆ, ಒಂದು ಸೂಕ್ತವಾದ ಮನಸ್ಸು, ಇನ್ನೊಂದು ಜಾಗೃತವಾದ ಮನಸ್ಸು. ಈ ಜಾಗೃತವಾದ ಮನಸ್ಸು ಹೊರಗಡೆ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತದೆ, ಸೂಕ್ತವಾದ ಮನಸ್ಸು ಏನೂ ಮಾಡದೇ ಇದ್ದ ಹಾಗೆ ಕಂಡರೂ ಅದೇನೇನನ್ನೋ ಎಲ್ಲ ಮಾಡ್ತಾ ಇರ್ತದೆ, ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಆ ಸೂಕ್ತವಾದ ಮನಸ್ಸಿನವರೆಗೆ ಎಷ್ಟೋ ವಿಷಯಗಳು ಹೋಗ್ತವೆ, ಎಷ್ಟೋ ವಿಷಯಗಳು ಹೋಗೋದೇ ಇಲ್ಲ. ಯಾವ್ಯಾವ ವಿಷಯ ಸೂಕ್ತ ಮನಸ್ಸಿಗೆ ಹೋಗಿದೆ ಅಂತ ನಾನು ಎನ್ಕ್ವೈರಿ ಮಾಡಲು ನನಗೆ ಸಿಗೋದಿಲ್ಲ. ಅಂದರೆ ವ್ಯಕ್ತಿ ಸ್ವತಃ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹಳೆ ಡಾಕ್ಯುಮೆಂಟ್ಸ್ನೆಲ್ಲ ತರಿಸ್ಕೊಂಡು ನೋಡಿದ್ರೂ ಅವನಿಗೆ ಗೊತ್ತಾಗೋದಿಲ್ಲ ನನ್ನ ಯಾವ ವಿಚಾರ ಸೂಕ್ತ ಮನಸ್ಸಿನೊಳಗೆ ಹೋಗಿದೆ, ಗೊತ್ತಾಗೋದಿಲ್ಲ. ಅಂದರೆ ಆ ಹಂತದ ಸಾಧನೆಯನ್ನು
ನಾವು ಮಾಡಿಲ್ಲ ಅಂತ ಹೇಳಬಹುದು. ಇವತ್ತಿನ ಒಂದು ಸೋಲಿಗೆ ನಾವು ಆ ರೀತಿಯ ವ್ಯಾಖ್ಯಾನವನ್ನು ಕೊಟ್ಟುಕೊಳ್ಳಬಹುದು. ಹೀಗೆ ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸು ಅಂತ ಎರಡಿದೆ. ಈ ಎರಡರಲ್ಲಿ ಸುಪ್ತ ಮನಸ್ಸಿನಲ್ಲಿ ಎಂತೆಂತೋ ವಿಷಯಗಳು ಹೋಗಿ ಕುಳಿತುಕೊಂಡಿರ್ತವೆ. ನಿತ್ಯ ನಾವು ಮಾತನಾಡ್ತೇವೆ. ಎಲ್ಲಿವರೆಗೆ ಅಂದರೆ, ಒಬ್ಬ ದಾರ್ಶನಿಕರು ತಮ್ಮ ಮಾತಿನ ಮಧ್ಯದಲ್ಲಿ ಹೇಳಿದರು ಏನು ಅಂದರೆ, ಬೆಳಗಿನಿಂದ ಈಗ ಇವತ್ತು ಬೆಳಗಿನಿಂದ ಈ ಒಂದು 5 ಗಂಟೆ 5:30 ಏನೇನೆಲ್ಲ ನಾನು ಮಾಡಿದೆ, ನಾನು ಮಾಡಿದೆ ಅಂದರೆ ಬುದ್ಧಿಪೂರ್ವಕವಾಗಿ ಮಾಡಿದೆ ಅಂತ ನಾವು ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಏನು ಬರಬಹುದು? ಬುದ್ಧಿಪೂರ್ವಕ ಮಾಡಿದೇನೋ ಇಲ್ವೋ ಗೊತ್ತಿಲ್ಲ. ಎದ್ದೆ, ಸ್ನಾನ ಮಾಡಿದೆ, ಸಂಧ್ಯಾ ವಂದನೆ ಮಾಡಿದೆ, ತಿಂಡಿ ತಿಂದೆ, ಕೆಲಸಗಾರರು ಬಂದಿದ್ದಾರೋ ಅಂತ ನೋಡಿದೆ, ಅವ್ರಿಗೆ ಏನೇನು ಕೆಲಸ ಅಂತ ನಿರ್ದೇಶನ ಮಾಡಿದೆ, ಇದೆಲ್ಲ ಮಾಡದೆ ಅಂತ ಈ ಕೂತ್ಕೊಂಡು ಹೇಳದೆ ಬಿಟ್ಟರೆ ಆ ಸಂದರ್ಭದಲ್ಲಿ ಮಾಡಬೇಕು ಅಂತ ಮಾಡಿದ್ದಲ್ಲ, ಅದು ಒಂದು ರೀತಿ ಆಟೋಮ್ಯಾಟಿಕ್ ಆಗಿ ನನಗೆ ಗೊತ್ತಿಲ್ಲದೇನೆ ಅದಿಷ್ಟು ಕೆಲಸಗಳು ಆಗಿವೆ ನನ್ನಿಂದ. ಇವತ್ತು ಅದರ ಬಗ್ಗೆ ಒಂದು ಸಮೀಕ್ಷೆ ಮಾಡಿದ್ರು. ಸಮೀಕ್ಷೆ ಅಂದರೆ ಇವತ್ತು ಅಂದರೆ ಈ ಕಾಲದಲ್ಲಿ ಒಂದು ಸಮೀಕ್ಷೆ ಆಯಿತು. ಸಮೀಕ್ಷೆ ಮಾಡಿ ಒಂದು ಉತ್ತರ ಬಂತು ಏನು ಅಂದರೆ, ಬೆಳಗಿನಿಂದ ಇಷ್ಟು ಸಾಯಂಕಾಲದವರೆಗೆ ಒಬ್ಬ ವ್ಯಕ್ತಿ ಅದೇನೆಲ್ಲ ಕೆಲಸಗಳನ್ನು ಮಾಡಿರ್ತಾನೋ ಆ ಎಲ್ಲ ಕೆಲಸಗಳು ಅವನು ತಿಳ್ಕೊಂಡಿದ್ದು ತಾನು ಬುದ್ಧಿಪೂರ್ವಕವಾಗಿ ಮಾಡಿದ್ದೇನೆ, ಜಾಗೃತ ಮನಸ್ಸಿನಿಂದ ಮಾಡಿದ್ದೇನೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಆದರೆ ಅವನು ಜಾಗೃತ ಮನಸ್ಸಿನಿಂದ ಮಾಡಿದ್ದು 100ಕ್ಕೆ 1 ಮಾತ್ರ, ಉಳಿದೆಲ್ಲ ಸುಪ್ತ ಮನಸ್ಸಿನಿಂದ ತಿಳಿಯದೆಯೇ ಮಾಡಿದ್ದಾನೆ, ಆಟೋಮ್ಯಾಟಿಕ್ ಆಗಿ ಮಾಡಿದ್ದು. ಎಷ್ಟೋ ವಿಷಯಗಳು ನಮಗೆ ಗೊತ್ತಿದೆ, ಹೋಗಿ ಹೋಯ್ತಾ ನಾವು ಹೋಗ್ತಾ ಇರ್ತೇವೆ, ಮನಸ್ಸು ಅಲ್ಲೆಲ್ಲೋ ಚಿಂತನೆ ಮಾಡ್ತಾ ಇರ್ತದೆ, ಇಲ್ಲಿ ಕಾಲಿಗೆ ನುಸಿ ಕಚ್ಚದಾಗ ಎಚ್ಚರಾಗ್ತದೆ, ಅಲ್ಲಿ ಕೈ ನಮಗೆ ಗೊತ್ತಿದ್ದೇನೆ ಹೋಗಿ ನುಸಿಯನ್ನು ಹೊಡೆಯುತ್ತದೆ, ಆಮೇಲೆ ಚಪ್ಪಲಿ ತೊಟ್ಟು ಹರಿದು ಹೋಗುತ್ತದೆ, ಅಯ್ಯೋ ಚಪ್ಪಲಿ ತೊಟ್ಟು ಹರಿದು ಹೋಯ್ತು ಅಂತ ಸುಮಾರು ಗೊತ್ತು ಆದಮೇಲೆ ಗೊತ್ತಾಗ್ತದೆ, ಒಂದೆರಡು ಹೆಜ್ಜೆ ನಡೆದ ಮೇಲೆ ಓ ಚಪ್ಪಲಿ ಒಂದು ಏನೋ ಈ ರೀತಿ ಆಗಿದೆ ನೋಡಿ, ಓ ತೊಟ್ಟು ಹರಿದು ಹೋಗಿದೆ, ಮೊದಲು ಗೊತ್ತಾಗಲಿಲ್ಲ, ಎರಡು ಹೆಜ್ಜೆ ಆದಮೇಲೆ ಗೊತ್ತಾಯಿತು, ಅಲ್ಲಿ ಒಂದು ಗಿಡ ಮುರಿದಿದೆ ಅದು ಕೊನೆಗೆ ಗೊತ್ತಾಯಿತು, ಅಲ್ಲಿ ಒಂದು ಹೆಡ ಮುರಿದಿದೆ ಆಮೇಲೆ ಗೊತ್ತಾಯಿತು. ಅಂದರೆ ಇದನ್ನು ಮನಸ್ಸು ಮೊದಲೇ ಗ್ರಹಿಸಿರ್ತದೆ, ನನ್ನ ಶರೀರಗಳು ಅದನ್ನು ಗ್ರಹಿಸಿರ್ತವೆ, ಇರುವೆಯ ಸಾಲಿದೆ ಅಂತ. ಆದರೆ ನನಗೆ ಗೊತ್ತಿಲ್ಲದೇನೆ ನನ್ನ ಹೆಜ್ಜೆ ಅದ್ರ ಮೇಲೆ ಈಗ ಬಂದಿದ್ದು ನಿಂತು ಮತ್ತೆ ಮುಂದೆ ಹೆಜ್ಜೆ ಇರ್ತದೆ. ನಾನು ಆಜ್ಞೆ ಮಾಡಲಿಲ್ಲ ಇರುವೆ ಸಾಲಿದೆ ಬಿಟ್ಟಬೇಡ ಅಂತ, ನಾನು ಆಜ್ಞೆ ಮಾಡಲಿಲ್ಲ, ನನ್ನ ಕಾಲೇ ಅದನ್ನು ಗ್ರಹಿಸಿಕೊಂಡು ತನ್ನ ಕೆಲಸವನ್ನು ತಾನು ಮಾಡಿದೆ. ಹೀಗೆ ನನಗೆ ಗೊತ್ತಿಲ್ಲದೇನೆ ಎಲ್ಲವೂ ನಡೀತಾ ಇದೆ, ನಾನು ಗೊತ್ತಿದ್ದು ಮಾಡಿದ್ದು 100ಕ್ಕೆ 1 ಕೆಲಸ, ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಯಾವ ಕೆಲಸ ತಿಳಿದು ಮಾಡಿದ್ದೇನಪ್ಪ ನನಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಹೀಗೆ ದಾರ್ಶನಿಕ ಒಬ್ಬರು ಇದೇ ವಿಷಯವನ್ನು ಮಾತಿನ ಮಧ್ಯದಲ್ಲಿ ಕೇಳಿದಾಗ ಜಗತ್ತು ಆಶ್ಚರ್ಯಗೊಳ್ಳುತ್ತದೆ, ಅಯ್ಯೋ ನಾನು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೇನಲ್ಲ. ಆಗ ಅವರು ಹೇಳಿದ್ರು, ಇಲ್ಲ ನೀನು ತಿಳಿದು ಮಾಡಿದ್ದು 1 ಕೆಲಸವನ್ನು, ಅಂದರೆ 100ಕ್ಕೆ 100 ಕೆಲಸದಲ್ಲಿ 1 ಕೆಲಸವನ್ನು ಮಾತ್ರ ಮನುಷ್ಯ ತಿಳಿದು ಮಾಡ್ತಾನೆ. ಈ ಮಂತ್ರದ ತುಂಬ ಕಳಕಳಿಯ ಅಂಶ ಯಾವುದು ಅಂದರೆ, ಎಲ್ಲ ಕೆಲಸಗಳು ತಿಳಿದು ಮಾಡುವ ಹಾಗೆ ಅಷ್ಟೇ, ಈ ಇಡೀ ಮಂತ್ರದ ದೊಡ್ಡ ಕಳಕಳಿಯೇ ಅದು. ಅದಕ್ಕಾಗಿಯೇ ಜಪ, ಈ ಜಪ ಯಾಕೆ ಬೇಕಾಗಿದೆ ಅಂದರೆ, ಈ ಮನಸ್ಸನ್ನು ಚೊಕ್ಕಗೊಳಿಸಲಿಕ್ಕೆ ಬೇಕು. ಈ ಮನಸ್ಸನ್ನು ಚೊಕ್ಕಗೊಳಿಸೋದು ದೊಡ್ಡ ಪರಿಶ್ರಮದ ಕೆಲಸ. ಯಾಕೆ ಪರಿಶ್ರಮದ ಕೆಲಸ? ಈಗ ಹೇಳಿದೆ, ಜಾಗೃತ ಮತ್ತು ಸುಪ್ತ ಅಂತ ಮನಸ್ಸಿಗೆ 2 ಮುಖಗಳಿರ್ತವೆ, 2 ಪಾತಳಿಗಳಿರ್ತವೆ. ಎಷ್ಟೋ ವಿಷಯಗಳು ನನಗೆ ಗೊತ್ತಿಲ್ಲದೆಯೇ ಅದು ಸುಪ್ತ ಮನಸ್ಸಿನವರೆಗೆ ಹೋಗಿ ಆಗಿರ್ತದೆ. ನನಗೆ ಫಿಲ್ಟರಿಂಗ್ ನನಗೆ ಅವಕಾಶವೇ ಇಲ್ಲ, ನಾನು ಅದು ಹೋಗಬೇಡ, ಇದನ್ನು ನೆನ್ಪಿಟ್ಕೊಳ್ಬೇಡ ಅಂತ ಗೊತ್ತಿಲ್ಲ, ನೆನ್ಪಿಟ್ಕೊಂಡು ಆಗಿರ್ತದೆ. ಯಾವುದೋ ಸಂದರ್ಭದಲ್ಲಿ ಆ ನೆನಪನ್ನು ಮರಿಕೊಳ್ಳುತ್ತದೆ. ಯಾವುದೋ ಒಂದು ಪುಸ್ತಕವನ್ನು ಓದುವಾಗ ಒಂದು ಶಬ್ದ ನೆನಪಾದಾಗ, ಯಾವುದೋ ಮುಖವನ್ನು ನೋಡಿದಾಗ, ಯಾವುದೋ ವಾತಾವರಣ ಬಂದಾಗ, ಮೋಡ ಕವಿದಾಗ ನನಗೆ ಅದು ನೆನಪಿಗೆ ಬರ್ತದೆ. ಇದು ಇದನ್ನು ಮಾಡುವವರು ಯಾರು? ಸುಪ್ತ ಮನಸ್ಸು, ಅದು ಇಷ್ಟು ಕೆಲಸವನ್ನು ಮಾಡ್ತದೆ. ಜಾಗೃತ ಮನಸ್ಸಿಗೆ ಇದೆಲ್ಲ ಸಂಬಂಧ ಇಲ್ಲ, ಅದು ಮೇಲ್ಮುಖವಾಗಷ್ಟೇ ಇರ್ತದೆ, ನಾನು ತೊಡಕೊಂಡಿದ್ದೇನೆ ಅಂತ ಅಷ್ಟೇ ಗ್ರಹಿಸುತ್ತದೆ. ಈ ಸುಪ್ತ ಮನಸ್ಸು ಒಮ್ಮೊಮ್ಮೆ ಎಂಥ ಭಯಾನಕ ಕೆಲಸಗಳನ್ನು ಮಾಡ್ತದೆ ಅಂದರೆ, ಒಮ್ಮೆ ಸಿಟ್ಟು ಬಂದ್ಬಿಡುತ್ತದೆ, ಸಿಟ್ಟು ಬಂದು ಆಮೇಲೆ ತಪ್ಪಾಯಿತು ಅಂತ ಕ್ಷಮೆ ಕೇಳೋದು. ಇದನ್ನು ಎಲ್ಲರೂ ಮಾಡಿದ್ದಾರೆ ಬಹುಶಃ, ಕಡೆಗೆ ಆ ಕ್ಷಮೆಗೆ ನಾವು ಹೇಳೋದು ತಪ್ಪು ಮಾಡದೆ ಹೋದವರು ಯಾರಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಮತ್ತೆ ವ್ಯಾಖ್ಯಾನ ಮಾಡೋದು. ನಾನು ತಪ್ಪು ಮಾಡಿದ್ದರಿಂದ ತಪ್ಪು ಮಾಡದೆ ಹೋದವರು ಯಾರಿಲ್ಲ, ಎಲ್ಲರೂ ತಪ್ಪು ಮಾಡಿದ್ದಾರೆ. ನಾನು ಒತ್ತಡದಲ್ಲಿ ಇರೋದರಿಂದ ಜಗತ್ತೆಲ್ಲ ಒತ್ತಡದಲ್ಲಿ, ನಾನು ಓಡ್ತಾ ಇರೋದರಿಂದ ಜಗತ್ತೆಲ್ಲ ಓಡ್ತಾ ಇದೆ. ಹಾಗಾಗಿ ನಾವು ಏನು ಮಾಡ್ತೇವೆ ಅಂದರೆ, ನನ್ನ ರೋಗವನ್ನು ಯೂನಿವರ್ಸಲ್ ಮಾಡ್ತಾ ಇದ್ದೇವೆ. ನನ್ನದೇ ರೋಗ, ನನ್ನ ಸ್ವಂತ ರೋಗ, ಅದನ್ನು ನಾನು ಯೂನಿವರ್ಸಲ್ ಆಗಿ ಮನುಷ್ಯ ಜನಾಂಗದ ಮೇಲೆ ಹೇಳ್ತೇನೆ. ಹೀಗೆ ಹೇಳ್ತಾ ಹೇಳ್ತಾ ಅದನ್ನು ನಾನು ಮತ್ತೊಬ್ಬರಿಗೆ ಹೇಳ್ತೇನೆ. ಈ ವಿಚಾರ ಎನ್ನುವುದು ಒಂದು ಸಾಂಕ್ರಾಮಿಕ ರೋಗ. ಇದನ್ನು ನಾನು ಹೇಳ್ತಾ
ಇದನ್ನು ಕೇಳಿದ ಪೈಯವರು ವಿಚಾರ ಮಾಡಿದ್ರು, ಹೌದು ಇವರು ಹೇಳಿ ಭಟ್ರು ಇದನ್ನೇ ಹೇಳ್ತಾ ಇದ್ದಾರೆ, ಅಂದರೆ ಎಲ್ಲರೂ ಇದೇ ಒತ್ತಡದಲ್ಲೇ ಇದ್ದಾರೆ ಅಂತ. ಅವ್ರಿಗೂ ಅವ್ರ ಮನೆಗೆ ಹೋದಾಗ ಅವ್ರಿಗೆ ಅನ್ನಿಸ್ತದೆ, ಯಾರೋ ಒಂದು ಮಗು ಎತ್ತನ್ನು ಶಿಟ್ಟಿಂದ ಪಟ್ಟಿಯನ್ನು ತರಲಿಲ್ಲ, ನಾನು ಪಟ್ಟಿ ತರಲಿಕ್ಕೆ ಕಳಿಸಿದೆ ಆದಿತ್ಯವಾರ, ಯಾವುದೋ ಅಂಗಿ ಬಾಗುತ್ತೆ ತೆಕ್ಕೊಂಡಿರಲಿಲ್ಲ, ಸಿಟ್ಟು ಬಂದು ಹೋಯ್ತು ಮಗು. ಅವಾಗ ಹೌದು ಎಲ್ಲರೂ ಒತ್ತಡದಲ್ಲಿ, ಇಷ್ಟು ಸಣ್ಣ ಮಗುಗೂ ಇಷ್ಟು ಒತ್ತಡ. ಅವಾಗ ಹೌದು ಅಂತ ಅದನ್ನು ಅವರು ಸಹಿ ಹಾಕ್ತಾರೆ. ಹೀಗೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ವಿಚಾರಗಳಿಗೆ ನಾವು ಸಹಿ ಹಾಕಿದೆ, ಅದು ಸುಪ್ತ ಮನಸ್ಸಿನಲ್ಲಿ ಹೋಗಿ ಕುಳಿತುಕೊಂಡಿದೆ, ಅದನ್ನು ಯಾವಾಗೋ ಎದ್ದುಕೊಳ್ಳುತ್ತದೆ. ಯಾವಾಗ ಎದ್ದುಕೊಳ್ಳುತ್ತದೆ ಅನ್ನೋದು ಮನಃಶಾಸ್ತ್ರಜ್ಞರಿಗೂ ಗೊತ್ತಿಲ್ಲ, ಸ್ವತಃ ಆ ಮನಸ್ಸಿನ ಓನರಿಗೂ ಗೊತ್ತಿಲ್ಲ. ಅದು ಯಾವಾಗೂ ಎದ್ದುಕೊಳ್ಳಬಹುದು, ಅದಕ್ಕೆ ಯಾವ ನೆನಪಿನಿಂದ ಅದು ಎದ್ದುಕೊಳ್ಳುತ್ತದೆ ಗೊತ್ತಿಲ್ಲ, ಹೇಗೆ ಎದ್ದುಕೊಳ್ಳುತ್ತದೆ ಅನ್ನೋದನ್ನು ಮನಃಶಾಸ್ತ್ರ ತುಂಬ ಚೆನ್ನಾಗಿ ವಿವರಿಸುತ್ತದೆ. ಹೇಗೆ ಎದ್ದುಕೊಳ್ಳುತ್ತದೆ ಅಂದರೆ, ತಿಳಿ ನೀರಿನ ಮಂಡದಲ್ಲಿ ಕೋಲನ್ನು ಹಾಕಿ ಕದಡಿದರೆ ಹೇಗೆ ನೀರು ಕೆಂಪಾಗ್ತದೆಯೋ ಹಾಗೆ ಮನಸ್ಸನ್ನೆಲ್ಲ ಹಾಳು ಮಾಡಲಿಕ್ಕೆ ಸುಪ್ತ ಮನಸ್ಸಿನ ಒಳಗಿರುವ ಒಂದು ಸಣ್ಣ ವಿಷಯ ಇಡೀ ಮನಸ್ಸನ್ನು ತಿಂದು, ಮನಸ್ಸನ್ನು ಒಂದೇ ಅಲ್ಲ ಗೌರವವನ್ನು ತಿಂತದೆ. ಬರೀ ಮನಸ್ಸು ಗೌರವ ಮಾತ್ರ ಅಲ್ಲ, ಸಮಾಜವನ್ನು ಹಾಳು ಮಾಡ್ತದೆ, ಕುಟುಂಬವನ್ನು ಸಮಾಜವನ್ನು ಎಲ್ಲವನ್ನು ಹಾಳು ಮಾಡಿ ಹಾಕ್ತದೆ. ಅದಕ್ಕೆ ಆಮೇಲೆ ವ್ಯಾಖ್ಯಾನಗಳು ಪ್ರಾರಂಭ. ನಾವೇನು ಮಾಡ್ತೇವೆ ಅಂದರೆ, ಅವತ್ತಿನ ಗ್ರಹಚಾರ ಗ್ರಹಗತಿ ಆತನು ಸರಿ ಇರಲಿಲ್ಲ, ಅದಕ್ಕೆ ಅವರು ಜಾತಕವನ್ನು ತೋರಿಸ್ತಾನೆ, ಗಾಯತ್ರಿ ಜಪವನ್ನು ಮಾಡಿ ಅಂತ ಹೇಳ್ತಾರೆ. ಮತ್ತೆ ಗಾಯತ್ರಿ ಹತ್ರೆಯೇ ಅವರು ಅಂದರೆ, ಈ ಮನಸ್ಸಿನ ರಿಪೇರಿಯನ್ನು ಮಾಡಬೇಕು ಅಂತ ನಮ್ಮ ಪೂರ್ವಜರು ಎಷ್ಟು ಸೊಗಸಾಗಿ ನಮಗೆ ಪ್ರತಿನಿತ್ಯದಲ್ಲಿ ಈ ರೀತಿಯಾಗಿ ಇದ್ದರೆ ಸಾಕಪ್ಪ ಅಂತ ಹೇಳಿದರು. ಈ ರೀತಿಯಾಗಿ ಇದ್ದು ಬಿಟ್ಟರೆ ಈ ಒಂದು ಸಂದರ್ಭ ಏರ್ಪಡೋದಿಲ್ಲ ಅಂತ ಅವರ ಅಭಿಪ್ರಾಯ ಆಗಿತ್ತು. ಇವತ್ತು ಅದನ್ನು ಮನಃಶಾಸ್ತ್ರ ಎತ್ತಿ ಹಿಡಿತದೆ, ಸುಪ್ತ ಮನಸ್ಸಿನ ಒಳಗಿರುವ ಕಲ್ಮಶಗಳು ಯಾವತ್ತೂ ಎದ್ದುಕೊಳ್ಳಬಹುದು. ಅದು ಎದ್ದುಕೊಳ್ಳದೇ ಇರಬೇಕು ಅಂದರೆ, ನೀರಿನಲ್ಲಿ ನಾವು ಕೋಲೋ ಅಥವಾ ಕಲ್ಲನ್ನು ಹಾಕದೇ ಇರುವಂತೆ ನೋಡ್ಕೊಳ್ಬೇಕು ಅಂದರೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಯಾವ್ಯಾವ ವಿಷಯಗಳು ಎಷ್ಟು ಹೊತ್ತಿಗೆ ನಮ್ಮ ಎದುರಿಗೆ ಬಂದು ಬೀಳ್ತಾರೆ ಗೊತ್ತಿಲ್ಲ. ತುಂಬ ಸಾಧ್ವಿಗಳಾದಂಥವರು, ತುಂಬ ಸಾಧುತನದಿಂದ ಇರುವವರು, ಆಚಾರವಂತರಾದ ಎಷ್ಟೋ ಹಿರಿಯರು ಯಾವುದೋ ಒಂದು ಸಣ್ಣ ಕಾರ್ಯಕ್ಕೆ ದೊಡ್ಡ ಸಿಟ್ಟನ್ನು ಮಾಡಿದ್ದನ್ನು ನಾನೇ ನೋಡಿದ್ದೇನೆ. ನೀವು ತುಂಬ ನಿಮ್ಮ ಜೀವನದಲ್ಲಿ ಕಂಡಿರಬಹುದು. ಹೀಗೆ ಹೇಳೋದರ ಮುಖ್ಯ ಏನ, ಎಲ್ಲರೂ ಸಿಟ್ಟು ಮಾಡ್ತಾರೆ ಅನ್ನೋ ರೋಗವನ್ನು ನಾನು ಹರಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಬಹುದು. ಅಂದರೆ ಇದೆಲ್ಲ ವಿಚಾರ, ಈ ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಸ್ಪಷ್ಟ ಆಗಬೇಕು ಎಷ್ಟೋ ವಿಷಯಗಳನ್ನು ನಾವು ನಮಗೆ ಗೊತ್ತಿಲ್ಲದೆ ಬೇರೆಯವರು ಕೈ ಹಾಕಿ ಇಡುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು. ಹಾಗೆ ಗೊತ್ತಾದರೆ ನೀವು ಈ ಒಂದು ಜ್ಞಾನ ಯಜ್ಞವನ್ನೇ ಮಾಡ್ತಾ ಇದ್ದೀರಿ, ತಿಂಗಳ ತಿಂಗಳಿಗೆ ಇಂಥ ಒಂದು ಉಪನ್ಯಾಸ ಕಾರ್ಯಕ್ರಮಗಳನ್ನು ಇದನ್ನು ಕೊಡ್ತಾ ಇದ್ದೀರಿ, ಇದರೊಳಗೆ ಶ್ರೇಷ್ಠವಾದ್ದು ಯಾವುದು, ಇದರೊಳಗೆ ಬೀಜವಾದ್ದು ಯಾವುದು, ಇದರಿಂದ ಮಾರಕವಾದ ಅಂಶ ಏನಿದೆ, ಅದನ್ನು ನಾವು ವಿಮರ್ಶೆ ಮಾಡುವ ಹಂತಕ್ಕೆ ನಾವು ಹೋಗಬೇಕು. ಅದಕ್ಕೆ ನಾವು ಜ್ಞಾನಿಗಳಾಗಬೇಕು, ಬುದ್ಧಿವಂತರಾಗಬೇಕು. ಅದಕ್ಕೇನು ಬೇಕು, ಗಾಯತ್ರಿ ಮಂತ್ರ ಬೇಕು. ಯಾಕೆ ಗಾಯತ್ರಿ ಮಂತ್ರ ಬೇಕು ಅಂದರೆ, ಈ ಮಂತ್ರದ ಪಾಠ ಏನಿದೆಯೋ ಅಪರೂಪದ ಒಂದು ತತ್ವ ಅದು ಮಂತ್ರ ಪಾಠ. ಈ ಮಂತ್ರ ಪಾಠವನ್ನು ಕೃಷ್ಣ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಕರೆದ, ನಾನು ಯಜ್ಞಗಳಲ್ಲೇ ಜಪಯಜ್ಞನಾಗಿದ್ದೇನೆ. ಯಾಕೆ ಜಪಯಜ್ಞ ಆಗಿದ್ದೇನೆ ಅಂದರೆ, ಎಷ್ಟೆಲ್ಲ ಯಜ್ಞ ಉಂಟು, ಗಣಹೋಮ ಉಂಟು, ಗಣಹೋಮದಿಂದ ನಾವು ಇಲ್ಲಿ ಸ್ಮಾರ್ಥ ಹೋಮಗಳನ್ನು ತೆಗೆದುಕೊಂಡ್ರೆ, ದ್ರವ್ಯಯಜ್ಞಗಳನ್ನು ತೆಗೆದುಕೊಂಡ್ರೆ, ಅಲ್ಲಿಂದ ಸೋಮಯಾಗದವರೆಗೆ ಶೌದಯಜ್ಞದವರೆಗೆ ಎಷ್ಟು ಪ್ರಕ್ರಿಯೆಗಳುಂಟು, ಎಷ್ಟು ವರ್ಷಗಳು ಮಾಡುವಂಥದ್ದು, ರಾಜಸೂಯಾಗವನ್ನು ವಾಜಪೇಯವನ್ನು ಎಷ್ಟು ವಿಶಾಲವಾಗಿ ಎಲ್ಲ ಇದ್ದು ಜಪಯಜ್ಞಕ್ಕೆ ಇಷ್ಟು ಪ್ರಾಶಸ್ತ್ಯ ಕೊಟ್ಟ ಅಂದರೆ ಯಾಕೆ ಕೊಟ್ಟ, ಅಲ್ಲಿ ಬಹಳ ವೈಶಿಷ್ಟ್ಯ ಉಂಟು. ಅದು ಏನು ಅಂತಂದರೆ, ಈ ಎಲ್ಲ ಯಜ್ಞಗಳು ಯಾಕಾಗಿ ಹೊರಟಿದ್ದಾವೆ, ಚಿತ್ತಶುದ್ಧಯೇ ಕರ್ಮ ನದು ವಸ್ತು ಉಪಲಬ್ಧಯೇ, ಇದು ನಮ್ಮ ಗುಟ್ಟಿನಲ್ಲಿ ಹೇಳುವಂಥ ವಿಷಯ. ನನ್ನನ್ನು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆಯುತ್ತಾರೆ. ಯಾಕಾಗಿ ಅಂದರೆ, ಯಾವುದೋ ಒಂದು ಕರ್ಮದ ಫಲಕ್ಕಾಗಿ ಈ ಕರ್ಮವನ್ನು ನೀವು ನೆರವೇರಿಸಿಕೊಳ್ಬೇಕು. ಶಂಕರಾಚಾರ್ಯರು ಎತ್ತಿದ ಧ್ವನಿಯಲ್ಲಿ ಸರಿಸುಮಾರು ಎಲ್ಲ ಸಂದರ್ಭಗಳಲ್ಲೂ ಹೇಳ್ತಾರೆ ಏನು ಅಂದರೆ, ಚಿತ್ತಶುದ್ಧಯೇ ಕರ್ಮ ನದು ವಸ್ತು ಉಪಲಬ್ಧಯೇ, ಹೊಸದೇನೋ ಸಿಗಬೇಕು ಅಂತ ಕರ್ಮ ಮಾಡುವುದಲ್ಲ, ಮನಸ್ಸು ಬುದ್ಧಿಗಳು ಚೊಕ್ಕ ಆಗಬೇಕು, ಶುದ್ಧಿ ಆಗಬೇಕು ಅಂತ. ಈ ಮನಸ್ಸು ಬುದ್ಧಿ ವಿಚಾರಗಳು ಶುದ್ಧ ಆಗಬೇಕು ಅನ್ನೋದು ಅವರೆಲ್ಲರ ಮುಖ್ಯ ಉದ್ದೇಶ. ಈ ಉದ್ದೇಶದಿಂದಲೇ ಇಡೀ ಕರ್ಮದ ಗುಂಪಿದೆ. ಆ ಗುಂಪಿನಲ್ಲಿ ಯಜ್ಞಗಳು ಬಂತು, ಭಕ್ತಿ ಭಜನೆಗಳು ಬಂತು, ಮಂತ್ರಪಾಠವು ಬಂತು, ಜಪ ಬಂತು. ಆ ಜಪ ಶ್ರೇಷ್ಠವಾದ್ದು, ಕೃಷ್ಣ ಹೇಳಿದ್ದೇನು ಜಪ ಅತ್ಯಂತ ಶ್ರೇಷ್ಠವಾದ್ದು. ಯಾಕೆ ಜಪ ಶ್ರೇಷ್ಠ, ಹೇಳಿದ್ನೇ ಹೇಳೋದು ಅದು ರಿಪಿಟೇಷನ್ ಆಗ್ತಾ ಇದೆ. ಈ ಮನಸ್ಸಿಗೆ ಹೇಳಿದ್ನೇ ಹೇಳೋದೇ ಬೇಕು.
ಯಾಕೆ ಬೇಕು ಅಂದರೆ, ನೀವೇ ಸುಮ್ಮನೆ ನಮ್ಮ ಸುತ್ತಮುತ್ತ ಇರುವವರನ್ನು ನೋಡ್ತಾ ಇದ್ರೆ ಒಂದು ವಿಷಯ ನಮಗೆ ನೆನಪಾಗ್ತದೆ ಏನು ಅಂದರೆ, ಇವತ್ತು ನಾನು ಕೆಲಸಗಾರರಿಗೆ ಮಳೆ ಬಂದರೆ ಈ ತಾಳ್ಪತ್ರೆಯನ್ನು ಮುಚ್ಚಿ ಅಂತ ಹೇಳಿ ಬರ್ತೇನೆ. ಹೇಳಿ ಬರುವಾಗ ನನ್ನ ಹೆಂಡತಿ ಹತ್ರ ಹೇಳ್ತೇನೆ, ಅಲ್ಲಿ ತಾಳ್ಪತ್ರೆಯನ್ನು ಮುಚ್ಚು ಅಡ್ಡಿಲ್ಲ ಅಂತ ಹೇಳ್ತೇನೆ. ಅವಳು ಹೇಳಿದ ನಂತರದಲ್ಲಿ ಮತ್ತೆ ನಾನು ಹೋಗುವಾಗ ಏನು ಹೇಳ್ತೇನೆ, ಅಲ್ಲಿ ಕಾಣ್ತದೆ ನನಗೆ ಆ ಜಾಗ, ಅಲ್ಲಿ ಮತ್ತು ತಾಳ್ಪತ್ರೆಯನ್ನು ಮುಚ್ಚಿಬಿಡು ಅಂತ ಮತ್ತೊಮ್ಮೆ ಹೇಳ್ತೇನೆ. ಆಗ ನಮ್ಮ ತಂದೆಯವರು ಅದು ಸ್ವಲ್ಪ ಮುಂದೆ ಸಿಗ್ತಾರೆ. ಅವರ ಹೇಳ್ತೇನೆ, ಮನೆಯಲ್ಲಿ ಹೇಳಿದೆ ತಾಳ್ಪತ್ರೆ ಮುಚ್ಚಿಕ್ಕಿ, ನೀವು ಸ್ವಲ್ಪ ನೋಡಿ. ಮೂರು ಬಾರಿ ಯಾಕೆ ಹೇಳಬೇಕು, ನಾನು ಯಾಕೆ ಹೇಳಬೇಕು ಅಂದರೆ ನನ್ನ ಮನಸ್ಸು ತಾಳ್ಪತ್ರೆ ಒಳಗೆ ಇದೆ. ಈ ಮನಸ್ಸಿನ ಕೆಲಸ ಏನು ಅಂದ್ರೆ ರಿಪಿಟೇಷನ್, ಇದು ಮಾಡೋ ಕೆಲಸವೇ ಇದೆ. ಹೇಳಿದ್ನೇ ಹೇಳ್ತದೆ, ಅತ್ತೆಗೂ ಸೊಸೆಗೂ ಸಮಸ್ಯೆ ಇರೋದೇ ಅಲ್ಲಿ, ಹೇಳಿದ್ನೇ ಹೇಳೋದು. ಒಮ್ಮೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ಸರಿ ಒಮ್ಮೆನೆ ಹೇಳ್ಬಿಟ್ರು ಅಂತ ಆದ್ರೆ ಇನ್ನೊಮ್ಮೆ ಹೇಳಿದ್ರೆ ಏನಾಗ್ತಿತ್ತು ಅವರಿಗೆ ಅನ್ನೋ ಸಮಸ್ಯೆ. ಇದು ವಿಚಾರ ಮಾಡ್ತಾ ಹೋದ್ರೆ ಇದೇನು ವಿಷಯವೇ ಅಲ್ಲ, ಅದರದ್ದು ದೊಡ್ಡ ವಿಷಯ ಆಗ್ತದೆ. ಯಾಕೆ ದೊಡ್ಡ ವಿಷಯ ಆಯ್ತು ಅಂದ್ರೆ ನನಗಾಗಿದ್ದಕ್ಕಾಯ್ತು, ಇನ್ನೊಬ್ಬರಿಗಾದ ದೊಡ್ಡ ವಿಷಯ ಅಲ್ಲ ಆಗ್ತಿತ್ತು. ಅವರು ಹೇಳ್ತಾ ಇದ್ರು ಸಾಕ್ಷಿಯಾಗಿ ನಿಂತು ಅದನ್ನು ವಿಮರ್ಶೆ ಮಾಡ್ತಾ ಇದ್ರು, ಅದಾಗೋದಿಲ್ಲ. ಬಂದರೆ ಈ ಮನಸ್ಸಿನ ಕ್ರಿಯಾಕಲಾಪನೇ ಅದು ಅಂತಃಕರಣ ಅಂತ ನಾನು ಮೊದಲು ಹೇಳಿದೆ. ಈ ಅಂತಃಕರಣದಲ್ಲಿ ಮೆಂಬರ್ಸ್ ಎಷ್ಟು ಜನ ಅಂದರೆ, ನಾಲ್ಕು ಜನ ಹೇಳೋರು ಇದ್ದಾರೆ, ಮೂರು ಜನ ಹೇಳೋರು ಇದ್ದಾರೆ, ಒಬ್ಬರೇ ಹೇಳುವವರು ಇದ್ದಾರೆ, ಎರಡು ಜನ ಇದ್ದಾರೆ ಅಲ್ಲಿ ಅಂತ ಹೇಳುವವರು ಇದ್ದಾರೆ, ಐದು ಜನ ಇರ್ತಾರೆ ಅಂತ ಹೇಳುವವರು ಇದ್ದಾರೆ. ನಾನು ಒಂದು ಅರ್ಥದಲ್ಲಿ ಹೇಳ್ತೇನೆ, ಅಂತಃಕರಣದಲ್ಲಿ ಇರುವ ಮೆಂಬರ್ಸು, ಒಂದೇದು ಚಿತ್ತ, ಇನ್ನೊಂದು ಮನಸ್ಸು, ಇನ್ನೊಂದು ಬುದ್ಧಿ, ಇನ್ನೊಂದು ಅಹಂಕಾರ. ಸಾಂಖ್ಯತತ್ವವನ್ನು ಇಟ್ಕೊಂಡ್ರೆ ಇವು ನಾಲ್ಕು ಮೆಂಬರ್ಸು ಒಳಗಿರೋರು. ನಮಗೆ ಗೊತ್ತಿಲ್ಲ ಇವ್ರು ಯಾರದ್ದು ಆಧಾರ್ ಕಾರ್ಡ್ ಆಗಲಿಲ್ಲ, ಇವತ್ತು ನಾಲ್ಕು ಜನರಿಗೂ ಆಧಾರ್ ಕಾರ್ಡ್ ಆಗಲಿಲ್ಲ, ಆದರೆ ಇವರು ಇದ್ದಾರೆ. ಇವರ ಕೆಲಸಗಳು ಬೇರೆ, ಕ್ರಿಯಾಕಲಾಪಗಳು ಬೇರೆ. ಮೈಂಡ್ ಅಂದರೆ ಈ ಮನಸ್ಸು ಅನ್ನೋದು ನೆನಪಿನ ಶಕ್ತಿಯನ್ನು ಇಟ್ಕೊಳ್ತದೆ. ಅದರೊಳಗೂ ಯಾವ ನಮ್ಮ ನೆನಪು, ಅನಿಶ್ಚಯ ನೆನಪುಗಳು. ಅನಿಶ್ಚಯ ಅಂದರೆ ಹೌದು ಅಲ್ವೋ ಹೌದು ಇದನ್ನೆಲ್ಲ ಮಾಡೋದು ಮನಸ್ಸು. ಅದನ್ನು ಆ ಕಾಲದಲ್ಲೇ ನಾವು ತರ್ಕಶಾಸ್ತ್ರವನ್ನು ನೋಡುವಾಗ ಅದರೊಳಗೆ ಸೊಗಸಾಗಿ ಹೇಳ್ತಾ ಹೋಗ್ಬೋದು. ಏನು ಅಂದರೆ ಈ ಸಂಕಲ್ಪ ವಿಕಲ್ಪಾತ್ಮಕ ಮನ, ಒಂದ್ಸರಿ ಮಾಡಬೇಕು ಅಂತ ಕಾಣ್ತದೆ, ಸ್ವಲ್ಪ ಹೊತ್ತನ್ನು ನಂತರ ಇವತ್ತು ಮಾಡಿ ಗಾಯತ್ರಿ ಬಳಗಕ್ಕೂ ಮತ್ತೆ ಅಂತ ನಾವು ಕೂತ್ಕೊಳ್ಳೋದು ಸಾಕು. ಇದು ಮನಸ್ಸಿನ ಕೆಲಸ, ಇಲ್ಲ ಹೋಗ್ಬೇಕು ನಾವು ಇವತ್ತು, ಅದು ನಿಶ್ಚಯಾತ್ಮಕವಾದ ಬುದ್ಧಿಯ ಕೆಲಸ, ಮನಸ್ಸು ಮತ್ತು ಬುದ್ಧಿ. ಆಮೇಲೆ ಚಿತ್ತ, ಇವೆರಡನ್ನು ನೋಡಿ ಮಧ್ಯ ಪಂಚಾಯತ್ಗೆ ಮಾಡ್ತಾ ಇರ್ತದೆ, ಸಮಾಧಾನ ಮಾಡಿ ಬರ್ತದೆ. ಮನಸ್ಸು ಮತ್ತು ಬುದ್ಧಿ ಇವರಿಬ್ಬರ ಮೇಲೂ ಕೈ ಆಡಿಸ್ತದೆ ಚಿತ್ತ ಅನ್ನುವಂಥದ್ದು. ಇವು ಮೂರು ಜನರ ಮೇಲೆ ಈ ಅಹಂಕಾರ ಕೈ ಆಡಿಸ್ತಾ ಇರ್ತದೆ. ನಾನಾಗಿದ್ದಕ್ಕೆ ಹೋದೆ, ನಾನಾಗಿದ್ದಕ್ಕಿಂದೆಲ್ಲ ಮಾಡಿದೆ, ಇಂದವ್ರು ಯಾರು ಸಾಧ್ಯನೇ ಇಲ್ಲ, ಇಲ್ಲಿ ಮಾಡಿದೆ, ಹೆಜ್ಜೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹೀಗೆ ಈ ಅಂತಃಕರಣದ ನಾಲ್ಕು ಜನ ಏನಿದ್ದಾರೆ, ಅವರು ನಮಗೆ ಗೊತ್ತಿಲ್ಲದೆ ತೆರೆ ಮರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕರ್ತ, ಕಾರಣ ಮತ್ತು ಕರ್ಮ, ಜ್ಞಾನ, ಜ್ಞೇಯ ಮತ್ತು ಜ್ಞಾತ, ಈ ಮೂರು ಜನರ ಮೇಲೆ ಅವರು ಹಿಡಿತವನ್ನು ಸಾಧಿಸ್ತಾರೆ. ಎಷ್ಟೊತ್ತಿಗೂ ಅವರು ಹಿಡಿತವನ್ನು ಸಾಧಿಸ್ತಾರೆ. ಈ ಮೂರು ಜನ, ಈ ನಾಲ್ಕು ಜನ ಏನಿದ್ದಾರೋ ಅದರಲ್ಲಿ ಅತ್ಯಂತ ಮುಖ್ಯವಾದ್ದು ಮನಸ್ಸು. ಅಂದ್ರೆ ನಮಗೆಲ್ಲ ನಾವು ಹೇಳೋದು ಹಾಗೆ, ಯಾಕೆಂದ್ರೆ ಮನಸ್ಸಿನ ತೊಂದರೆ, ನಮ್ಮ ಮನಸ್ಸಿನಲ್ಲಿ ಕಿರಿಕಿ, ಒಳಗೇನೋ ತೊಂದರೆ ಆಗ್ತಾ ಇದೆ, ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಈ ಮನಸ್ಸಿಗೆ ತೊಂದರೆ ಆದಾಗ ಅತ್ಯಂತ ಶೀಘ್ರದಲ್ಲಿ ಉಪಾಯ ಯಾರು, ಅದನ್ನು ನಿವಾರಣೆ ಮಾಡಲಿಕ್ಕೆ ಜನ ಯಾರು ಅಂತಂದ್ರೆ ಬುದ್ಧಿ. ಅವನು ಬಂದು ಆಗಿಂದ ಅದನ್ನು ಸರಿ ಮಾಡ್ತಾನೆ. ಯಾಕೆಂದ್ರೆ ಮಾಡಬೇಕು ಬೇಡವೋ ಅನ್ನೋ ದ್ವಂದ್ವದಲ್ಲಿ ಮನುಷ್ಯ ಇದ್ದಾಗ, ಅಂತಃಕರಣ ದ್ವಂದ್ವದಿಂದ ಕೂಡಿದಾಗ ಬುದ್ಧಿ ಬಂದು ಸಮಾಧಾನ ಕೊಡ್ತಾನೆ. ಹಾಗಾಗಿಯೇ ಮಹಾಭಾರತ ಕಾಲದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಬುದ್ಧಿಯ ಕೈಯಲ್ಲಿ ಸಾರಥ್ಯವನ್ನು ಕೊಡು, ಬುದ್ಧಿಯ ಕೈಯಲ್ಲಿ ಚಾವಟಿಯನ್ನು ಕೊಟ್ಟು ಕುಳಿತುಕೋ, ಅದು ಮಾಡಿಸ್ಲಿ, ಮನಸ್ಸು ಹೇಳ್ದಂಗೆ ಕೇಳಬೇಡ ಅಂತಂದು. ಈಗ ನಮ್ಗೆ ಯಾರು ಹೇಳಿದ್ದು ಕೇಳೋದು, ಯಾಕೆ ವರ್ಲ್ಡ್ ಕಪ್ ಅಲ್ವಾ, ವರ್ಲ್ಡ್ ಕಪ್ ನೋಡಿದಾಗ ಒಂಥರ ಹೇಳ್ತಾ ಇರ್ತಾರೆ, ಅಷ್ಟೇ ಏನೋ ಹೇಳ್ತಾನೆ, ಸೊಸೆ ಏನೋ ಹೇಳ್ತಾನೆ. ಹಾಗೆ ಈ ವರ್ಲ್ಡ್ ಕಪ್ ನಡೆಯುವಾಗ ನಮ್ಗೆ ಯಾರು ಹೇಳಿದ್ದು ಕೇಳೋದೇ, ಅದೇ ನಮ್ಮ ಸಂಸಾರ, ಅದೇ ಸಂಸಾರದ ಮಹಿಮೆ ಇರೋದೇ ಹಾಗೆ. ಇಲ್ಲಿ ಕೇಳಿಸಬಾರದ್ದು ಕೇಳುತ್ತದೆ, ಕೇಳ್ಕೊಳ್ಬೇಕಾದ್ದು ಕೇಳೋದೇ, ಇದು ನಮಗೆ ಬೇಕಾದ ಹಾಗೆ. ಹಾಗಾಗಿ ಅಲ್ಲಿ ಅಹಂಕಾರ ಎಲ್ಲ ಕೆಲಸವನ್ನು ನಿರ್ವಹಿಸ್ತಾ ಇತ್ತು, ಇದೆಲ್ಲ ಒಳಗೆ ನಡೆಯುವ ಕೆಲಸಗಳು. ಹೀಗೆ ಸುಪ್ತ ಮನಸ್ಸು ಕದಡಿದಾಗ ಮನಸ್ಸು ವಿಕ್ಷೇಪಗೊಳ್ಳುತ್ತದೆ. ಹಾಗೆ ವಿಕ್ಷಿಪ್ತಗೊಂಡ ಒಂದು ಮನಸ್ಸೇನಿದೆಯೋ ಅದು ಅವಾಂತರವನ್ನು ಸೃಷ್ಟಿ ಮಾಡ್ತದೆ. ಈ ಅವಾಂತರದಿಂದ ಎಲ್ಲ ಗಂಡಾಂತರಗಳು ಆಗ್ತವೆ, ಎಲ್ಲ ಅನಾಹುತಗಳು ಆಗ್ತವೆ. ಹಾಗಾಗಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಅಂದರೆ ಇಲ್ಲಿ ಒಳಗೆ.
ಸಾಮಾನ್ಯವಾಗಿ ದಾರ್ಶನಿಕರು, ಇವತ್ತಿನ ದಾರ್ಶನಿಕರಿಂದ ಹಿಡಿದು ಪ್ರಾಚೀನವಾದ ನಾವು ದಾರ್ಶನಿಕರವರೆಗೆ, ಅಂದರೆ ಪ್ರಾಚೀನದಲ್ಲಿ ನಾವು ಎಲ್ಲಿವರೆಗೆ ಅಂತಂದರೆ ನಾವು ವ್ಯಾಸರವರೆಗೆ ನೋಡೋಣ. ವ್ಯಾಸರು, ವಾಲ್ಮೀಕಿ ಇವರು ಕೂಡ ಕವಿಗಳು ಹೌದು, ದಾರ್ಶನಿಕರು ಹೌದು. ಅವರಿಂದ ಇವತ್ತಿನವರೆಗೆ, ಇವತ್ತಿನ ಓಶೋ ರಜನೀಶನವರೆಗೆ ಅಥವಾ ಇನ್ನೂ ಮುಂದಿನ ಸದ್ಗುರುವರೆಗೆ ಇವರು ಕೂಡ ಸ್ವಾಮಿನೇ ರಾಮದೇವ್ ಅವರು, ಇವೆಲ್ಲ ದರ್ಶನ ಇವೆಲ್ಲರೂ ಕೂಡ ಒಂದೇ ಔಷಧಿಯನ್ನು ಕೊಡ್ತಾರೆ. ಏನು ಒಂದೇ ಔಷಧಿ ಅಂತಂದರೆ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ. ಅದನ್ನು ಸಮಸ್ಯೆ ಅಂತ ನೋಡಬೇಕು, ಅದೊಂದು ಪರಿಹಾರ. ಅದನ್ನು ಸಮಸ್ಯೆ ಅಂತ, ಅದು ನಾನಾಗಿದ್ದಕ್ಕೆ, ನನಗಾಗಿದ್ದಕ್ಕೆ ಅದು ಸಮಸ್ಯೆ ಆಗಿರುವುದರಿಂದ, ಅದು ಹೀಗಿರಬೇಕು ಅಂತ ಅಂದುಕೊಂಡಿದ್ದಕ್ಕೆ ನಿಮಗೆ ಸಮಸ್ಯೆ ಆಗಿದೆ, ಅದು ಹೀಗಿದೆ ಅಂತ ಅಂದ್ಕೊಳ್ಬೇಡಿ, ಅದು ಇದ್ದ ಹಾಗೆ ಅದನ್ನು ಸ್ವೀಕರಿಸಿ. ಇದನ್ನು ಮಾಡಲಿಕ್ಕೆ ನಮಗೆ ಪ್ರಾಕ್ಟೀಸ್ ಬೇಕು, ಅಭ್ಯಾಸ ಬೇಕು. ಅಭ್ಯಾಸ ಇದ್ದರೆ ಆಗೋದಿಲ್ಲ. ಯಾಕೆ? ನಮ್ಮ ಮನಸ್ಸು ನೆನಪಿಟ್ಕೊಂಡ್ಬಿಡ್ತದೆ, ಏನೇನೋ ನೆನ್ಪಿಟ್ಕೊಂಡಿರ್ತದೆ. ಹೀಗೆ ಗೃಹಸ್ಥರು ಅಂದರೆ ಹೀಗಿರಬೇಕು. ನೀನು ಎದ್ದೇ ಬರ್ತೀನಿ ಧಾರಾವಾಹಿ ನೋಡ್ತಾ ಕೂತ್ಕೊಂಡ್ಬಿಟ್ಟೆ ಅಂತ ಸಿಗ್ಬಂದು, ಏನೋ ಲಾಸ್ಟ್ ಕ್ಲೈಮ್ಯಾಕ್ಸಿಂಗ್ ಯಾವುದೋ ಸನ್ನಿವೇಶ, ಅವನು ಗುಂಡು ಹೊಡಿತಾನೆ, ನೋಡಿ ಬಂದ್ಬಿಡ್ತಾರೆ. ಅಷ್ಟು ಹೊತ್ತಿಗೆ ಇಷ್ಟ ಈ ವಿಚಾರ ವೇದಿಕೆಯಲ್ಲಿ ಹೇಗೆ ಅಂದರೆ ನಮ್ಮ ಕಾನೂನು ಸಹಿತ ಇಲ್ಲ. ಏನು ಕಾನೂನು ಇಲ್ಲ? ಈ ಮನಸ್ಸಿನಲ್ಲಿ ಏನೋ ಅಂದುಕೊಂಡ್ರೆ ಅದಕ್ಕೆ ಶಿಕ್ಷೆ ಇಲ್ಲ. ನಾನು ಮನಸ್ಸಿನಲ್ಲಿ 10 ಜನರು ಒಂದೇ ಊಟ ಮಾಡ್ತೇನೆ ಅಂದರೆ ಮಾಡುವ ತೊಂದರೆ ಏನು? ತೊಂದರೆ ಏನೂ ಇಲ್ಲ. ಅವನಿಗೆ 10 ಜನರು ಕೊಂದ್ವಿನ ಆ ಊಟ ಮೆಚ್ಚೋದೇ, ಅವನು 10 ಜನರು ಕೊಲ್ತಾನೆ. ಅದನ್ನೇ ಪ್ರಾಕ್ಟೀಸ್ ಮಾಡಿದಾನೆ. ಬುದ್ಧನ ಕಥೆಯಲ್ಲಿ ಅಂಗುರಿಮಾಲ ಅಂತ ಬರ್ತದೆ, ಅದು ತುಂಬ ಸೊಗಸಾದ ಕ್ಯಾರೆಕ್ಟರ್. ಅವನು ಸಹ ಎಲ್ಲ ಜನರನ್ನ ಕೊಲ್ಲೋದು, ಅವರ ಬೆರಳನ್ನು ಕಟ್ ಮಾಡಿ ಇಟ್ಕೊಳ್ಳೋದು, ಮಾಲೆ ಆಗಿ ಮಾಡ್ಕೊಳ್ಳೋದು. ಅವನಿಗೆ ಅದು ಹೆಸಿಕೆಯಾದ ಕೆಲಸ, ಅವನಿಗೆ ಸಾಧನೆ ಅದು. ಬೆರಳನ್ನು ತೋರಿಸ್ತಾನೆ, 8 ಜನ 1000 ಜನ ಆಗಬೇಕು, 1000ನೇ ಅವನು ಬುದ್ಧ ಆಗ್ತಾನೆ. ಆಗ ಅವನಿಗೆ ಮನ ಪರಿವರ್ತನೆ ಆಗಿ ಆತ ಶಿಷ್ಯ ಆಗ್ತಾನೆ ಅಂತ ಕಥೆಗಳಲ್ಲಿ ಬರ್ತದೆ, ನಡೆದಿದ್ದೇವು. ಅಂದರೆ ಅದು ಪ್ರಾಕ್ಟೀಸ್ ಅವನು, ಅವನು ಜನರನ್ನು ಕಳೆಯೋದೇ. ಎಷ್ಟೆಷ್ಟು ಸಾರಿ ನೋಡ್ತೇವೆ, ಎಷ್ಟು ಹಿಂಸೆಗಳು, ಇದೆಲ್ಲ ಹೇಗಾಯಿತು? ವಿಚಾರದಲ್ಲಿ ಮದ್ದು ಮಾಡಿರ್ತಾನೆ ಅವನು, ವಿಚಾರದಲ್ಲಿ ಆತ ಅದನ್ನು ಪ್ರಾಕ್ಟೀಸ್ ಮಾಡಿರ್ತಾನೆ. ಪ್ರತಿನಿತ್ಯ ಜನರನ್ನು ಕೊಂದಿರ್ತಾನೆ, ವಿಚಾರದಲ್ಲಿ ಕೊಂದಿರ್ತಾನೆ. ವಿಚಾರದಲ್ಲಿ ಕೊಂದು 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 ಅದು ಜ್ಞಾನ, ಜ್ಞೇಯ, ಜ್ಞಾನಿ ಇವರು 3 ಜನರಿಗೆ ಸೀಮಿತ ಆದರೆ ಅಡ್ಡಿಲ್ಲ, ಭರ್ತ, ಕಾರಣ ಮತ್ತು ಕರ್ಮ ಈ ಜಾಗಕ್ಕೂ ಇನ್ಫೆಕ್ಷನ್ ಹರಡುತ್ತಿದೆ. ಆಗ ಆತ ಕಲೆ ಹೋಗ್ತಾನೆ. ಇದಕ್ಕೆ ಈ ಜಗತ್ತಿನಲ್ಲಿ ನಾವೀಗ ಔಷಧಿ ಕೊಡ್ತಾ ಇರೋದು ಮ್ಯಾಲೆ ಅಷ್ಟೇ ಇಲ್ಲ, ಗಾಯಕ್ಕೊಂದೇ ಔಷಧಿ ಕೊಡ್ತಾ ಇದ್ದೇವೆ. ಇಲ್ಲಿ ಒಣಗಿದವರಿಗೆ ಏನೂ ಔಷಧಿ ಇಲ್ಲ. ಇಲ್ಲಿ ಔಷಧಿ ತಗೊಳ್ತಾನೆ ಅವನು, ಮತ್ತೆ 10 ಜನರು ಕೊಡ್ತಾನೆ ಮನಸ್ಸಿನಲ್ಲಿ. ಅವಾಗ ಅವನು ಪೊಲೀಸ್ ಮೆಂಬರ್ನು 2 ಜನರು ಇಟ್ಕೊಳ್ತಾನೆ, ಇವ್ರಿಗೂ ನಾಳೆ ತೆಗಿಬೇಕು, ಮನಸ್ಸಿನಲ್ಲೇ ಕೊಡ್ತಾನೆ. ಅಂದರೆ ಆ ಕಾಲದಲ್ಲಿ ಅಂದ್ರೆ ಬಹುಶಃ ಈಗ ನಾವು ವಿಜ್ಞಾನ ಯುಗ ಅಂತ ಏನು ಕರೀತಾ ಇದ್ದೇವೆಯೋ, ಈ ಯುಗದ ಈ ಭಾಷೆಯಲ್ಲೇ ಹೇಳೋದಾದ್ರೆ ಒಟ್ಟು ಹಳೆ ಕಾಲದಲ್ಲಿ ಇಂಗ್ಲಿಷರ ಒಂದು ಇತಿಹಾಸದ ಭಾಷೆಯಲ್ಲಿ ಹೇಳೋದಾದ್ರೆ 5000 ವರ್ಷಗಳ ಮೊದಲು ಈ ಒಂದು ವಿಚಾರವನ್ನು ಮಾಡಿದ್ರು. ಏನು ಅಂದರೆ ಬುದ್ಧಿ ಇದಕ್ಕೆಲ್ಲ ಚಿಕಿತ್ಸೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಏನು ಈ ಮಂತ್ರವನ್ನು ಹೇಳಿ ಪ್ರಾಕ್ಟೀಸ್ ಮಾಡಬೇಕು. ಈ ಮಂತ್ರ ಹೇಳೋದ್ರಿಂದ ಏನಾಗಬೇಡ್ರೆ, ಹೌದು ಮಂತ್ರವನ್ನು ಹೇಳಿದ್ನೆ ಹೇಳಿ ಹೇಳಿದ್ನೆ ಹೇಳಿ ಏನಂತ. ಎಷ್ಟು ಅಪರೂಪ ನೋಡಿ, ಮಂತ್ರದ ದೇವರು ಸವಿತ್ರು ಅಂದರೆ ಸೂರ್ಯ ಅಂತ ಇಟ್ಕೊಳ್ಳೋಣ, ಒಂದನ್ನು ಸವಿತ್ರು. ಮಂತ್ರದಲ್ಲಿ ಧ್ಯೇಯವಾದ್ದು ಬೆಳಕು, ಬೆಳಕಿನ ಪುಂಜ. ಇವೆಲ್ಲ ಇದ್ರೂ ಹೊಗಳಿಗೆ ಸಿಕ್ಕಿದ್ದು ಗಾಯತ್ರಿ, ಛಂದಸ್ಸಿಗೆ ಅಂದರೆ ನಡೆಗೆ ಹೊಗಳಿಕೆ ಸಿಕ್ಕಿದೆ. ನಡೆ ಅಂದರೆ ಗತಿ, ಆ ಶಬ್ದದ ಗತಿಗೆ, ಶಬ್ದದ ಮಾಟಕ್ಕೆ ಹೊಗಳಿಕೆ, ಶಬ್ದ ಹೇಳುವ ತತ್ವಕ್ಕೆ ಹೊಗಳಿಕೆ ಅಲ್ಲ. ಶಬ್ದ ಯಾವ ಅರ್ಥವನ್ನು ಕೊಡ್ತದೆಯೋ ಅರ್ಥಕ್ಕೆ ಹೊಗಳಿಕೆ ಅಲ್ಲ, ಅಲ್ಲಿ ಮಾಟಕ್ಕೆ, ಗತಿಗೆ ಹೊಗಳಿಕೆ. ಯಾಕೆ ಗತಿಗೆ ಹೊಗಳಿಕೆ? ಮನಸ್ಸು ಮರಳಾಗುವುದೇ ಹೆಜ್ಜಿಗೆ, ಗತಿಗೆ, ಛಂದಸ್ಸಿಗೆ ಮರಳಾಗುತ್ತದೆ. ಎಷ್ಟು ಅಪರೂಪವಾಗಿ ಅದನ್ನು ಕಲ್ಪನೆ ಮಾಡಿದ್ದಾರೆ ನಮ್ಮ ಪೂರ್ವಜರು. ಅಂದರೆ ಈ ಮನಸ್ಸು ಅಲ್ಲಿ ಬಲಿ ಬೀಳ್ತದೆ. ಎಲ್ಲಿ ಬಲಿ ಬೀಳ್ತದೆ? ಒಮ್ಮೆ ನೀವು ಹಿಂಗೆ ಹೂ ಹಾಕಿದ್ರಿ ಅಂದರೆ ಕಡೆಗೆ ಹೂ ಹಾಕ್ತಾನೆ ಇರ್ತೀರಿ, ಅದೇ ಮನಸ್ಸಿನ ಕೆಲಸ. ಒಮ್ಮೆ ನೀವು ಆ ಛಂದಸ್ಸಿನ ಒಳಗೆ ಸಿಕ್ಕಿಬಿಟ್ರಿ ಅಂದರೆ ಕಡೆಗೆ ಕುಣಿತಾನೆ ಇರ್ತೀರಿ, ಅದೇ ಆ ಛಂದಸ್ಸು, ಆ ಲಯ, ಆ ನಾಟ್ಯ ಮಾಡುವ ಮನಿ. ಹಾಗಾಗಿ ಗಾಯತ್ರಿಯ ವಿಶೇಷತೆ ಇರುವುದು ಅದರ ಛಂದಸ್ಸಿನ, ಅದರ ಗತಿಯಲ್ಲಿ. ಅವರು ಏನು ಶಬ್ದಾಡಂಬರ ಹೇಳಿಲ್ಲ, ನಂತೇರಿಯ ಪ್ರಕಾರ ದೊಡ್ಡ ಒತ್ತಕ್ಷರ ಏನೂ ಇಲ್ಲ. ಅದು ತುಂಬ ಜನ ಒತ್ತಕ್ಷರ ತುಂಬ ಇರುತ್ತೆ, ನೀವು ಸಂಸ್ಕೃತ ನಮ್ಮ ಬಾಯಲ್ಲಿ ಉಚ್ಚಾರಣೆ ಮಾಡಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಆದರೂ ಗಾಯತ್ರಿ ಮಟ್ಟಿಗೆ ಹಾಗೇನಿಲ್ಲ, ತುಂಬ ಸರಳವಾದ ಅರ್ಥವುಳ್ಳ ಸರಳವಾದಂಥ ಒಂದು ಶಬ್ದ ಪುಣ್ಯ. ಅದರ ಗತಿ ಈ ಕೆಲಸವನ್ನು ಮಾಡಿ ಯಾವ ಕೆಲಸ ಮಾಡ್ತದೆ? ಮನಸ್ಸಿಗೆ ಮದ್ದನ್ನು ಅರಿಯುತ್ತದೆ. ಏನು ಮದ್ದು ಅರಿಯುತ್ತದೆ ಅಂದರೆ ನೀವು ಇದನ್ನು ರಿವೈಂಡ್ ಮಾಡಿ ಹೇಳಿ 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 ನಿಮಗೆ ಗೊತ್ತಿಲ್ಲದೇನೆ
ಕರ್ತ, ಕರ್ಮ ಮತ್ತು ಕಾರಣ ಏನಿದೆಯೋ ಈ ವಲಯ ಇಲ್ಲಿ ನೀವು ಮಾಡ್ತೀರಿ, ಕೆಲಸ ಮಾಡ್ತೀರಿ, ಜಪ ಮಾಡಿದೆ ಜಪ ಮಾಡಿದೆ ಅಂತ ಮನಸ್ಸು ಹೇಳ್ತದೆ, ನಾನು ಮಾಡಿದೆ ಜಪ ಮಾಡಿದೆ, ಯಾವ ಜಪ ಗಾಯತ್ರಿ ಜಪ ಮಾಡಿದೆ, ಇಡೀ ಜಗತ್ತು ಒಪ್ಪುವ ಜಪವನ್ನು ಮಾಡಿದೆ, ಬುದ್ಧಿಗಾಗಿ ಮಾಡಿದೆ, ಒಳ್ಳೆ ಬುದ್ಧಿಯನ್ನು ಕೊಡು ಅಂತ ಮಾಡಿದೆ. ನನಗೆ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳಲಿಕ್ಕೆ ಸ್ವಲ್ಪ ಅಹಂಕಾರ ಕಮ್ಮಿ ಆಗ್ತದೆ. ಯಾಕೆಂದರೆ ನೋಡಿ ಎಷ್ಟು ವಿಚಿತ್ರ ಇದೆ, ನನಗೆ ಬುದ್ಧಿ ಕಮ್ಮಿ ಇದೆ ಅಂತ ನಾನು ಒಪ್ಕೊಂಡು ಹಾಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಒಪ್ಪಿಸಿದ್ದಾರೆ ನಮ್ಮ ಹಿರಿಯರು, ಏನು ಅಂದರೆ ಸ್ವಲ್ಪ ಬುದ್ಧಿ ಕಮ್ಮಿ ಇದೆಯಪ್ಪ ನಿಮಗೆ. ಹಾಗಾಗಿ ಗಾಯತ್ರಿಯಲ್ಲಿ ಒಂದು ಪಾದ ಇದೆ, ಹಾಗಾದ್ರೆ ಮೂರೇ ತ್ರಿಪದ ಗಾಯತ್ರಿ, ಒಂದು ಸ್ವಲ್ಪ ಬುದ್ಧಿ ಕಮ್ಮಿ ಇದೆ ಅಂತ ಮತ್ತೆ ಒಪ್ಕೊಳ್ಬೇಕು. ಒಪ್ಪದಾಗಲೇ ಈ ಗಾಯತ್ರಿ ಮಂತ್ರದ ವೇದಿಕೆಗೆ ಬರಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ನನಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ಉಪನಿಷತ್ತಿನಲ್ಲಿ ಎಷ್ಟು ಅಪರೂಪದ ಮಾತಿದೆ ಅಂದರೆ, ತಿಳಿದವನಿಗೆ ತಿಳಿದಿಲ್ಲ, ತಿಳಿಯದವನಿಗೆ ತಿಳಿದಿದೆ ಅಂತ ಅವರು ಹೇಳಿದ್ದಾರೆ. ಈ ಜಗತ್ತು ಅದನ್ನು ಐದಾರು ಬಾರಿ ನೋಡಿ ನೋಡಿ ಇಂಗ್ಲಿಷ್ ದಾರ್ಶನಿಕರು ಅದರ ಮೇಲೆ ವ್ಯಾಖ್ಯಾನವನ್ನು ಮಾಡಿ ಮಾಡಿ ಅಬದ್ಧಗಳನ್ನೆಲ್ಲ ಹೇಳಿಬಿಟ್ಟಿದ್ದಾರೆ ಉಪನಿಷತ್ತಿನಲ್ಲಿ. ತಿಳಿದವನಿಗೆ ತಿಳಿದಿಲ್ಲ, ತಿಳಿಯದವನಿಗೆ ತಿಳಿದಿದೆ, ಏನು ಇದು? ಅಜ್ಞಾನ ವಿಜಾನತ ಅವಿಜ್ಞಾನ ಅಜ್ಞಾನ ಅವಿಜಾನತ ವಿಜ್ಞಾನ ಅವಿಜಾನತ, ಏನು ಭಾರಿ ಕನ್ಫ್ಯೂಸ್ ಇದೆ ಅದರ ವಿಷಯ, ಅಷ್ಟು ಕನ್ಫ್ಯೂಸ್ ಆಗಿದೆ. ಇದು ಯಾಕೆ ಇದು ಹೇಳುವಂತಹ ಅನಿವಾರ್ಯತೆ ಬಂತು ಅಂದರೆ, ಗಾಯತ್ರಿ ಮಂತ್ರವನ್ನು ನಾನು ಜಪ ಮಾಡ್ತೇನೆ ಅಂತ ಅದರ ಮದ ನಾನು ಒಪ್ಪಿಕೊಳ್ಬೇಕು, ಬುದ್ಧಿಯಲ್ಲಿ ಸ್ವಲ್ಪ ಕೊರತೆ ಇದೆ, ಸರಿಯಾದ ಬುದ್ಧಿ ಬೇಕು. ಯಾಕೆ ಬುದ್ಧಿಯಲ್ಲಿ ಕೊರತೆ ಇದೆ ಅಂದರೆ, ಮನಸ್ಸು ಆಗಾಗ ಬುದ್ಧಿಯ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಬಿಡ್ತದೆ, ಅದು ಏನು ಇಬ್ಬರೂ ಸೇರಿ ಒಂದಷ್ಟು ಆಟವನ್ನು ಆಡಿಬಿಡುತ್ತವೆ. ಹಾಗೆ ಆಟದಲ್ಲಿ ನಾನು ಸಿಕ್ಕಿಬಿದ್ದು ಹೋಗ್ತೇನೆ, ಎಲ್ಲಿ ಗೌರವ ಕಳೆದೋಗ್ತದೆ, ಆ ಮನಸ್ಸು ಬುದ್ಧಿಗಳ ಆಟಕ್ಕೆ ನಾನು ಬಲಿಯಾಗ್ತೇನೆ, ಆಗ ಸಮಾಜದಲ್ಲಿ ನನ್ನ ವ್ಯಕ್ತಿತ್ವ ಹಾಳಾಗುತ್ತದೆ. ಹಾಗಾಗಿ ಆ ಬುದ್ಧಿಯನ್ನು ಮನಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಬೇಕು ಆದರೆ ಮಂತ್ರದ ದೇವತೆ ಆದ ಗಾಯತ್ರಿಯೇ ನೀನು ನಾನು ಶರಣ ಹೋಗಬೇಕು. ಹಾಗಾಗಿ ಅದು ಒಂದು ಗತಿ, ನಾನು ಹೇಳಿದ್ದೆ ಒಂದು ಗತಿ, ಅದೊಂದು ಲಯ. ಆ ಲಯಕ್ಕೆ ಈ ಮನಸ್ಸು ಬೀಳುತ್ತದೆ. ಹೇಗೆ ಬೀಳುತ್ತದೆ ಅಂದರೆ, ಈ ಮನಸ್ಸನ್ನು ಹೇಳ್ತಾ ಹೇಳ್ತಾ ಹೋದರೆ ಇಲ್ಲಿ ಹೀಗೆ ಜಪದ ಸರ ಜಪದ ಮಣಿ ಮುಂದೆ ಹೋಗ್ತದೆ, ಆ ಮನಸ್ಸು ಹಿಂಗೆ ತಲೆಯಲ್ಲಿ ಹೀಗಾಗ್ತದೆ. ಹಾಗಂತ ಕಲ್ಪದಲ್ಲಿ ಏನಿದೆ, ಹೊಂದಾಡಬಾರ್ದು, ನೇರವಾಗಿ ಕುಳಿತುಕೊಂಡಿರಬೇಕು, ನೀವು ಬೆಳಕಿನ ಪುಂಜವನ್ನು ಭೂಮಧ್ಯದಲ್ಲಿ ಧ್ಯಾನಿಸಬೇಕು. ಹಾಗಿರ್ತದೆ ಆಗ ಮನಸ್ಸು ಹೀಗೆ ತಲೆ ಹಾಕ್ತದೆ, ಹೀಗೆ ತಲೆ ಹಾಕ್ತದೆ, ಆಮೇಲೆ ತಲೆ ಹಾಕೋದನ್ನು ನಿಲ್ಲಿಸ್ತದೆ. ಹೀಗೆ ಅದನ್ನು ಆ ವರ್ತುಲದೊಳಗೆ ಅದನ್ನು ಬರೀಬೇಕು. ನೀವು ಒಮ್ಮೆ ನನ್ನ ಮನಸ್ಸು ಶುದ್ಧ ಆಯಿತು ಆಗೋದಿಲ್ಲ, ಅದನ್ನು ಹೇಳಿ ಹೇಳಿ ಶುದ್ಧ ಮಾಡಬೇಕು. ಹಾಗಾಗಿ ಹಳೆಯ ಕ್ಯಾಸೆಟ್ಗಳಿಂದ ಹೆಡ್ ಕ್ಲೀನರ್ ಅಂತ ಒಂದು ಕ್ಯಾಸೆಟ್ ಬರ್ತಾ ಇದೆ, ಅದೇ ಕ್ಯಾಸೆಟ್. ಈ ಮಂತ್ರ ಅಂದರೆ ಮತ್ತೆ ನೀನು, ನಾನು ಯಾವತ್ತೂ ಅದೇ ಉದಾಹರಣೆ ಕೊಡ್ತೇನೆ, ಹೆಡ್ ಕ್ಲೀನರ್ ಕೆಲಸವನ್ನು ಈ ಮಂತ್ರ ಮಾಡ್ತದೆ. ಅಂದರೆ ಜಪ ಮಾಡಿ ಜಪ ಮಾಡಿ. ಹಾಗಾಗಿಯೇ ಋಷಿಮುನಿಗಳು ಜಪಾಸಿದ್ಧರ್ ಜಪಾಸಿದ್ಧರ್ ಜಪಾಸಿದ್ಧರ್ನ ಸಂಶಯ ಮೂರು ಸಾರಿ ಹೇಳಿದ್ರು. ಯಾಕೆ ಹೇಳಿದ್ರು ಅಂದರೆ, ನೀನು ಯಾವ ಮಾರ್ಗದಲ್ಲಿ ಹೋಗು ಕಡೆಗೂ ಇದೆ. ನೀವು ಬೇರೆ ಬೇರೆ ಧರ್ಮಗಳನ್ನು ನೋಡಿ, ಈ ಜಗತ್ತಿನಲ್ಲಿ ಒಂದು 300 ಧರ್ಮ ಇದೆ ಅಂತ ಒಮ್ಮೆ ಎಣಿಸಿದ್ರು. ಆ 300 ಧರ್ಮಗಳು ಅಂತ ಮತಗಳು ಅಂತ ಏನಿವೆಯೋ, ಆ 300 ಧರ್ಮದಲ್ಲೂ ಈ ವಿಷಯದಲ್ಲಿ ಎಲ್ಲರೂ ಹೋಗ್ತಾರೆ. ಏನೋ ಒಂದನ್ನು ಹೇಳ್ತಾರೆ, ಏನೋ ಒಂದು ಅಕ್ಷರವನ್ನು ಅವರು ಪಠಿಸ್ತಾರೆ, ಅವನ ಪದೇ ಪದೇ ಹೇಳ್ತಾರೆ. ಯಾಕೆ ಅಂದರೆ ಮನಸ್ಸಿಗೆ ಅದು ಬತ್ತು ಕೊಡುತ್ತದೆ, ಮನಸ್ಸಿಗೆ ಅದು ಏನು ಮಾಡ್ತದೆ, ಶುದ್ಧಗೊಳಿಸ್ತದೆ. ಈ ಮನಸ್ಸು ಬುದ್ಧಿಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆದರೆ ಇಡೀ ಜೀವನ ಸುರಳೀತ ಆಗ್ತದೆ. ಹಾಗಾಗಿ ಬುದ್ಧಿ ಅತ್ಯಂತ ಮುಖ್ಯವಾದ, ಅದರ ಕೈಲಿ ಚಾವಟಿಯನ್ನು ಕೊಡಬೇಕು, ಮನಸ್ಸು ಅದರ ಕಂಠಿಗೆ ಬರದ ಹಾಗೆ ನೋಡಿಕೊಳ್ಳಬೇಕು. ಅದಕ್ಕಾಗಿ ಗಾಯತ್ರಿ ಮಂತ್ರದ ಜಪವನ್ನು ಮಾಡಬೇಕು. ಮನಸ್ಸು ಎನ್ನುವುದು ವರ್ತುಲಾಕಾರವಾಗಿ ಇರೋದರಿಂದ, ಈ ವರ್ತುಲಾಕಾರದಲ್ಲಿ ಒಂದು ವಿಷಯ ಪದೇ ಪದೇ ಬರೋದರಿಂದ, ಮಂತ್ರದಿಂದ ಆ ಒಂದು ಪದೇ ಪದೇ ಬರುವ ದುಷ್ಟಶಕ್ತಿಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯ. ಯಾವುದು ರಿಪೀಟ್ ಆಗ್ತದೆಯೋ ಅದಕ್ಕೆ ರಿಪೀಟೇಷನ್ನಿಂದಲೇ ತೆಗಿಬೇಕು. ಹಾಗಾಗಿ ಈ ಜಪದಿಂದ ಮಂತ್ರದಿಂದ ಮನ ಯಾವ್ಯಾವ ಇಚ್ಛೆಗಳು ಬಂದು, ನಾನು ಮೊದಲೇ ಹೇಳಿದೆ, ಇಚ್ಛಾ ಶಕ್ತಿ ಮತ್ತು ಕ್ರಿಯೆ. ನನ್ನ ಇಚ್ಛೆಗಳು ಶುದ್ಧವಾಯಿತು, ತಿಳುವಳಿಕೆ ಶುದ್ಧ ಆದಮೇಲೆ ನನ್ನ ಬಯಕೆಗಳು ಶುದ್ಧ ಆಗಬೇಕು, ಬಯಕೆ ಶುದ್ಧ ಆದಮೇಲೆ ನನ್ನ ಕ್ರಿಯಾಕಲಾಪಗಳು ನನ್ನ ಶಕ್ತಿಗಳು ಶುದ್ಧವಾಗಬೇಕು, ಆಮೇಲೆ ಕ್ರಿಯಾಕಲಾಪಗಳು ಶುದ್ಧವಾಗಬೇಕು. ಆ ನಂತರದಲ್ಲಿ ಒಳ್ಳೆಯ ವಿಚಾರ, ಒಳ್ಳೆಯ ಮಾತು, ಒಳ್ಳೆಯ ನಡೆ, ಒಳ್ಳೆಯ ನುಡಿ ಎಲ್ಲವೂ ಬಂದು ಸೇರಿಕೊಂಡು, ಹಾಗಾಗಿ ಗಾಯತ್ರಿಯನ್ನೇ ವಾಗ್ವೈ ಗಾಯತ್ರಿ, ಮಾತೆ ಗಾಯತ್ರಿ, ಎರಡು ಅರ್ಥದಲ್ಲಿ ಅವಳು ಮಾತೆಯೂ ಹೌದು ಮಾತು ಹೌದು. ಮಾತು ಅಂತ ಏನೇನು ಇದೆಯೋ ಅದೆಲ್ಲವೂ ಗಾಯತ್ರಿ. ಮಾತೆ ಗಾಯತ್ರಿ ಅಂದರೆ ನಾವು ಮಾತಾಡಿದ್ಮೇಲಾಯಿತು, ನಮ್ಮೊಳಗೇನು ಬಂದಂಗಾಯಿತು. ಎಷ್ಟು ವಿಚಿತ್ರ ನೋಡಿ, ನಾನು ಯಾರು ಅಂತ ನಾವು ಏನು ಒಂದು ರೂಟನ್ನು ಹೇಳ್ಕೊಂಡು ಹೋದರೆ, ನೀವು ಡಾಕ್ಟ್ರ್ ಹತ್ರ ಹೋದರೆ ನೀವು ಒಂದು ರಾಸಾಯನಿಕ ಕೇಂದ್ರ ಅಂತ
ಒಂದು ರಾಸಾಯನಿಕಗಳ ಸಮೂಹ. ಈ ಕೊಲೆಸ್ಟ್ರಾಲ್ ಏನಿದೆ, ಮತ್ತೆ ಇದು ಬ್ಲಡ್ ಗ್ರೂಪ್ ಇದೆ, ಇದ್ಯಾವುದೊಂದು ಇದೆ, ಇದ್ಯಾವುದೊಂದು ಏನಾಗಿದೆ, ಅಂದರೆ ಆಮ್ಲೀಯ ಅಂಶ ಕೊರತೆ ಆಗಿದೆ, ಆಮ್ಲೀಯ ಅಂಶ ಹೆಚ್ಚಾಗಿದೆ, ಹೀಗಿದ್ದೆಲ್ಲ ಶಬ್ದ ಅವರು ರಾಸಾಯನಿಕಗಳ ಗೂಡು ಅಂತ ಅವರು ನಮ್ಮ ಶರೀರವನ್ನು ಗುರುತಿಸ್ತಾರೆ, ನನ್ನನ್ನು ಗುರುತಿಸ್ತಾರೆ. ನಮ್ಮ ಪೂರ್ವಜರು ಮಾತಿನ ಸಮೂಹ, ನಾನು ಬೇರೆ ಅಲ್ಲ, ಮಾತು ಬೇರೆ ಅಲ್ಲ. ಯಾಕೆ ನಾನು ನಿಮ್ಮೆದುರು ಅವರ ಮಾತನ್ನು ಹೇಳಿರ್ತೇನೆ, ಅದರಂತೆ ಏನು ಹೇಳ್ತೇನೆ, ತಂಬಾಕು ಸೇವನೆ ಒಳ್ಳೆಯದಲ್ಲ ಅಂತ ಹೇಳಿರ್ತೇನೆ. ಇಲ್ಲೇ ಕೆಳಗೆ ಹೋಗಿ ನಾನು ತಂಬಾಕು ಹಾಕ್ತಾ ನಿಂತ್ಕೊಂಡಿರ್ತೇನೆ. ನಿಮಗೆ ಬಿಟ್ಟರೆ ಇವಷ್ಟೇ ಹೇಳಿದ್ರೆ ತಂಬಾಕು ಸೇವನೆ ಒಳ್ಳೆಯದಲ್ಲ, ಅದು ನೀವೇ ತಿಕ್ತಾ ಇದ್ದೀರಲ್ಲ, ಕೇಳೋದಿಲ್ಲ. ಇನ್ಯಾರೋ ಒಂದು ಎರಡು ಜನ ಮಿತ್ರರಂಥವರು ಬಂದು ಕೇಳಬಹುದು, ಉಳಿದವರು ಅಲ್ಲೇ ವಿಚಾರ ಮಾಡ್ತಾರೆ. ಇವರು ಇಷ್ಟೇ ಹೇಳದ ಹಾಗೆ ಮನುಷ್ಯ ಇಲ್ಲ, ಇಷ್ಟೇ ಅಂತ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ನಾನು ಏನು ಹೇಳುತ್ತೇನೆ ಅನ್ನೋದೇ ನಾನಾಗಿದ್ದೇನೆ. ಯಾರಲ್ಲಿ? ನಿಮ್ಮೊಳಗೆ. ನನ್ನೊಳಗೂ ನಾನು ಅದೇ ಆಗಿದೆ, ನಾನು ಹೇಳದಂತೇನೆ ಇರುತ್ತೆ. ಹೇಳದಂತೇನೆ ಇರೋದು ಅಂದ್ರೇನು? ಮಾತೇ ಮನುಷ್ಯನಾಗೋದು. ಮಾತು ಮನುಷ್ಯ ಆದ ಅಂತಂದ್ರೆ ಗಾಯತ್ರಿ ಅವನಲ್ಲಿ ಸೇರಿತು ಅಂತ. ಮಾತೇ ವಾಕ್, ವಾಕ್ಯ ಮನಸ್ಸು, ಮನಸ್ಸಾಯಿತು, ಮನುಷ್ಯ ಆದ. ವಾಕ್ಯದಿಂದಲೇ ಮನುಷ್ಯ ಆದ. ಇಡೀ ಮನುಷ್ಯತ್ವ ಆ ವಾಕ್ಯದಿಂದ ತುಂಬಿಕೊಳ್ಳುವಂಥದ್ದು. ನಮಗೆ ಗೊತ್ತಿಲ್ಲದೇನೆ ನಾವು ಹಾಗಿದ್ದೇವೆ. ಏನು ನಮ್ಮ ಮಾತೇ ನಮ್ಮ ಎಷ್ಟು ನಾವು ಸಂಸಾರದ ಯಾಪನೆ ಒಳಗೆ ಇರುವಾಗ ನಮಗೆ ಗೊತ್ತಾಗ್ತದೆ. ಏನು ನಮ್ಮ ಮಗಳಿಗೆ ಏನೋ ಒಂದು ಹೇಳ್ಕೊಂಡಿರ್ತಾರೆ, ಅದು ಹೇಳದಂತೆ ಆಗಲಿಲ್ಲ ಅಂತ ನಾವು ಬಿಟ್ಟರೆ ಆ ವಿಷಯ ಇದ್ದೇ ಹೋದರೂ ತೊಂದರೆ ಇಲ್ಲ. ಹೇಳದಂತೆ ಆಗಲಿಲ್ಲ, ಅವಳ ಮಾತೇ ಅವಳಾಗಿಲ್ಲ, ಆ ಮಾತಿನಂತೆ ಆಗಲಿಲ್ಲ ಅಂತ ನೋವನ್ನು ಅನುಭವಿಸ್ತಾರೆ. ನಮ್ಮ ಎಷ್ಟೋ ನೋವುಗಳಿಗೆ ಕಾರಣ ನಮ್ಮ ಮಾತು. ನಾನೇ ಈ ಹಿಂದೆ ಮೊಬೈಲ್ ಹಿಡ್ಕೊಂಡು ತಿರುಗುವವರನ್ನು ನೋಡಿ ಟೀಕೆ ಮಾಡಿರ್ತೇನೆ. ಈಗ ನಾನು ಮೊಬೈಲ್ ಹಿಡ್ಕೊಂಡು ಹೋಗುವಾಗ ಅಂತ ನನಗದು ನೆನಪಿಗೆ ಬರ್ತದೆ, ಓಹೋ ನಾನೇ ಟೀಕೆ ಮಾಡಿದ್ದೀನಲ್ಲ. ನನ್ನ ಮಾತೇ ನನಗೆ ಮುಳುವಾಗ್ತದೆ. ನನ್ನದೇ ಸಣ್ಣ ವಯಸ್ಸಿನಲ್ಲಿ ನಾನು ಆಡಿದ ಮಾತು ಅದು ನೆನಪಿರ್ತದೆ. ನನ್ನ ಸುಪ್ತ ಮನಸ್ಸಿಗೆ ಗೊತ್ತಿರ್ತದೆ, ನನಗೆ ಗೊತ್ತಿಲ್ಲದೇವರು ಸುಪ್ತ ಮನಸ್ಸಿಗೆ ಗೊತ್ತಿರ್ತದೆ. ಅದು ಯಾವಾಗಲೂ ಕದಡ್ತದೆ. ಏನು ಅಂದರೆ ನಾನು ಹೇಳಿದ ಮಾತೇ ನನಗೆ ಮುಳುವಾಗ್ತದೆ. ಈ ಎಲ್ಲ ಹಳೆಯ ಅಂಶಗಳೇನಿದೆಯೋ ಮನೋಬೇನೆಗಳು ಅಂತ ಕರೆದು, ನನ್ನ ಮಾತು, ನನ್ನ ಕ್ರಿಯಾ, ನನ್ನ ವಿಚಾರ, ನನ್ನ ಬುದ್ಧಿಶಕ್ತಿ, ನಾನು ಎನ್ನುವ ತಪ್ಪು, ಇವೆಲ್ಲ ನಾಲ್ಕು ಅಂಶಗಳೇನಿವೆಯೋ ಇದೇ ಬೇನೆಯಾಗಿ ಪರಿಣಾಮ ಆಗ್ತದೆ. ಯಾವ್ಯಾವಾಗೂ ಸಂದರ್ಭ ಅಲ್ಲದ ಸಂದರ್ಭದಲ್ಲಿ ನೆನಪಿಗೆ ಬಂದಾಗ ಬೇನೆಯಾಗಿ ಪರಿಣಾಮ ಆಗ್ತದೆ. ಆ ಬೇನೆಯಿಂದ ನಾನು ದೂರ ಆಗಬೇಕು, ಮಂತ್ರವನ್ನು ಆಶ್ರಯಿಸಬೇಕು. ಅದಕ್ಕೆ ಹೆಡ್ ಕ್ಲೀನರ್ ರೀತಿಯ ಒಂದು ಕೆಲಸವನ್ನು ಮಾಡ್ತದೆ. ಹಾಗೆ ಮಾಡಿದಾಗ ನಮ್ಮ ಬುದ್ಧಿಶಕ್ತಿಯಲ್ಲಿ ನಿಪುಣತೆ, ಒಂದು ಐ ಕ್ಯೂ ಮಟ್ಟ ಹೆಚ್ಚಾಗ್ತದೆ. ಆ ರೀತಿಯಾಗಿ ನಾವು ಅದನ್ನು ಗ್ರಹಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಅಂಶವನ್ನು ನಾನು ಹೇಳ್ತೇನೆ. ಎರಡನೇ ಅಂಶವೂ ಅದೇ, ಮೂರನೇ ಅಂಶವೂ ಅದೇ, ಮತ್ತು ಇನ್ನೊಂದು ಅಂಶವನ್ನು ಹೇಳ್ತಾರೆ ಅಂದರೆ ಕೊಯ್ಯವರು ಇದೆಯಪ್ಪ. ಯಾಕೆ ಹಾಗೆ ಹೇಳಿ ಅಂತಂದರೆ ಸ್ವಲ್ಪ ಒಂದು ಹಾಸ್ಯ ಇರಲಿ ಅಂತೇನು. ಬುದ್ಧಿಗೆ ಅಷ್ಟು ಪ್ರಾಶಸ್ತ್ಯ ಉಂಟು, ಅಷ್ಟು ದೊಡ್ಡ ಆನೆ ಮೇಲೆ ಒಬ್ಬ ಸಣಕಲು ವ್ಯಕ್ತಿ ಕುಳಿತುಕೊಂಡು ಒಂದು ಚಾವಟಿಗೆ ಏನು ಚುಚ್ಚಿ ಈ ಕಡೆ ಹೋಗು ಆ ಕಡೆ ಹೋಗು ಹೇಳ್ತಾನೆ ಅಂದರೆ ಆ ಬುದ್ಧಿಗೆ ಎಷ್ಟು ಬಲ ಅಂತ. ಇದನ್ನು ಆನೆಗೆ ಕಟ್ಟಿದ ಗಂಡೆ ಹೇಳ್ತಂತೆ ಸಂಸ್ಕೃತ ವಾಂಗ್ಮಯದಲ್ಲಿ, ಮತಿರೇವ ಬಲಾದ್ದರೀಯಸಿ ಜಲಭಾವೇ ಕರೀಣಾಮಿ ಎಂದಶ. ಅಂದರೆ ಈ ಆನೆಗಳಿಗೆಲ್ಲ ಈ ರೀತಿ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಉಂಟು. ಅವನು ಬುದ್ಧಿಗೆ ಆಸಕ್ತಿ ಉಂಟು, ಅವ ಮೇಲೆ ಕುಳಿತವ ಆನೆಯನ್ನು ನಡೆಸ್ಕೊಂಡು ಹೋಗ್ತಾನೆ. ಈ ರೀತಿನಲ್ಲಿ ಸಾಧ್ಯ, ಈಗ ಹೋಗು ಅದನ್ನು ತೆಗೆದುಕೊಂಡು. ಹಾಗಾಗಿ ಅಷ್ಟು ದೊಡ್ಡ ಆನೆ ಆದರೂ ಬಲವಾದ್ಯ ಅವರು ಬುದ್ಧಿ ಯಾವತ್ತಿಗೆ ಇಡದಂತಹ ಆ ಮಾವುತನ ಬುದ್ಧಿ, ಬುದ್ಧಿ ಇಷ್ಟನ್ನು ಮಾಡಿದೆ. ಹಾಗಾಗಿ ನಿಜವಾಗಿಯೂ ಈ ಜಗತ್ತಿನಲ್ಲಿ ಪ್ರಮುಖವಾದ್ದು, ಅತ್ಯಂತ ಪ್ರಾಮುಖ್ಯವಾದ್ದು ಯಾವುದು ಅಂದರೆ ಬುದ್ಧಿ ಅಂತ. ಸರಿ, ಹಾಗಾದರೆ ಬುದ್ಧಿ ಅಷ್ಟೆಲ್ಲ ಮುಖ್ಯ ಅಂತಂದ ಮೇಲೆ ಆ ಬುದ್ಧಿ ಬೇಕು ಅಂತ ನಾವು ಕೇಳಿಕೊಳ್ಳೋದು ನಮ್ಮ ಧರ್ಮ. ಹಾಗಾಗಿ ನಾವು ಧಾರ್ಮಿಕವಾಗಿಯೂ ನಾವು ಬುದ್ಧಿಯನ್ನೇ ದೇವರಲ್ಲಿ ಕೇಳ್ತೇವೆ. ಎಷ್ಟು ಅಪರೂಪ ಅಂದರೆ ಬುದ್ಧನ ಕಥೆಯನ್ನು ಓದುವಾಗ ಅದರೊಳಗೆ ಒಂದು ಅಪರೂಪದ ಕಥೆ ಬರ್ತದೆ. ಅವನು ಬುದ್ಧನ ಶಿಷ್ಯ ಒಬ್ಬ ಇಷ್ಟೆಲ್ಲ ಜನರ ಮೇಲೆ ಅನುರಾಗ ಉಂಟು, ಕರುಣೆ ಉಂಟು, ನೀವು ಯಾಕೆ ನಮ್ಮ ಊರಿನ ಜನರನ್ನೆಲ್ಲರಿಗೂ ಒಂದು ಮೋಕ್ಷವನ್ನು ಕೊಡಬಾರ್ದು, ನಿರ್ವಾಣವನ್ನು ಕೊಡಬಾರ್ದು, ನಾ ಸಾಲಾಗಿ ಎಲ್ಲರನ್ನು ನಿಲ್ಲಿಸಿ ನಿಮಗೆ ನಿರ್ವಾಣ, ನಿಮಗೆ ನಿರ್ವಾಣ, ನಿರ್ವಾಣ ಅಂತ ಹೇಳಿ ಎಲ್ಲರಿಗೂ ಮನೆ ಮುಟ್ಟಿ ನಿರ್ವಾಣವನ್ನು ಕೊಡಬಾರ್ದು, ನೀವೇ ಒಂದು ಅನುಗ್ರಹ ದಯಪಾಲಿಸ್ಬೇಡಿ, ನಾನು ಯಾಕೆ ದೇವರೇ ಜನರಿಗೆ ನಿರ್ವಾಣವನ್ನು ಕೊಡಲಿಕ್ಕೆ ಹಾಕೊರೆಯುತ್ತಾ ಇದ್ದಾನೆ. ನೀ ನಂಬಿಕೊಂಡು ದೇವರು ಈ ಜಗತ್ತಿನ ಪ್ರತಿ ಜನರಿಗೂ ಮೋಕ್ಷ ಕೊಡಬೇಕು ಅಂತ ಹಾಕೊಳಿತಾ ಇದ್ದಾನೆ, ಅದಕ್ಕೆ ನಾನು ಯಾಕೆ ಸೊಕಾಗಿ ಅಂದರೆ ವ್ಯರ್ಥವಾಗಿ ಶ್ರಮ ಮಾಡಲಿ ಅಂತ ಬುದ್ಧ ಕೇಳ್ತಾನೆ. ಹಾಗಾಗಿ ನಾನು ಪ್ರಯತ್ನ ಮಾಡೋದಿಲ್ಲ, ಆದರೂ ನೀವು ಒಮ್ಮೆ ಪ್ರಯತ್ನ ಮಾಡಿದೆ.
ಬೆಳಿಗ್ಗೆ ಯಾವುದಲ್ಲಿ ಆ ಶಿಷ್ಯನನ್ನು ಎಬ್ಬಿಸಿ ಬುದ್ಧ ಹೇಳ್ತಾನೆ, ನೀನು ಹೇಳ್ತಾ ಇರ್ತೀಯಲ್ಲ ಎಲ್ಲರಿಗೂ ನಿರ್ಮಾಣ ಕೊಡಿಸ್ಬೇಕು. ಒಂದು ಈಗ ನಾವು ಹೊಸ ಊರಿಗೆ ಬಂದಿದ್ದೇವೆ, ಇಲ್ಲಿ ಒಟ್ಟು 12 ಮನೆ. ಈ 12 ಮನೆಗೆ ಹೋಗಿ ಪ್ರತಿಯೊಬ್ಬರನ್ನ ಎಬ್ಬಿಸಿ, ಬೆಳಿಗ್ಗೆ ಎಲ್ಲ ಎದ್ಕೊಳ್ತಾ ಇರ್ತಾರೆ, ಪ್ರತಿಯೊಬ್ಬರನ್ನ ಎಬ್ಬಿಸಿ ನಿಮಗೆ ಅತ್ಯಂತ ಮುಖ್ಯವಾಗಿ ಬೇಕಾದ್ದೇನು, ಅವ್ರ ಹೆಸರು ಅವ್ರಿಗೆ ಬೇಕಾದ್ದೇನು, ಪರ್ಫಾರ್ಮೆನ್ಸ್ ಬರ್ಕೊಂಡು ಬಂದರೆ ಒಬ್ಬರಿಗೂ ಒಬ್ಬರಿಗೂ ಮೋಕ್ಷ ಬೇಡ, ಒಬ್ಬರಿಗೆ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಬರಬೇಕು, ಒಬ್ಬರಿಗೆ ದುಡ್ಡು ಬರಬೇಕು, ಒಬ್ಬರಿಗೆ ಜಮೀನ್ ಬೇಕು, ಒಬ್ಬರಿಗೆ ಹುದ್ದೆ ಸಿಗಬೇಕು, ಒಬ್ಬರಿಗೆ ಸರ್ಕಾರಿ ನೌಕರಿ ಬೇಕು, ರಾಜ ನಮಗೆ ಗೌರವಿಸಬೇಕು, ಯಾರಿಗೂ ಮೋಕ್ಷ ಬೇಡ, ಸ್ವತಃ ನಿನಗೆ ಅದು ಬೇಡ ಅಂದ ಮೇಲೆ ದೇವರು ಹೇಗೆ ಕೊಡ್ತಾನೆ, ನನಗೆ ಯಾವುದು ಬೇಕೋ ಅದನ್ನು ನಾನು ಹೇಗೆ ಕೊಡ್ತೇನೆ. ನಾನು ಒಂದು ಸೂಪರ್ ಮಾರ್ಕೆಟಿಗೆ ಹೋದರೆ ನನಗೆ ಬೇಕಾದನ್ನು ನಾನು ಎತ್ಕೊಂಡು ಬರ್ತೇನೆ, ನನಗೆ ಬೇಕು ಯಾವುದು ಅನ್ನೋದನ್ನು ಕಲ್ತ್ಕೊಳ್ಳಿಕ್ಕೆ ನಾನು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಮಾಡಿಸೋದೇ ಗಾಯತ್ರಿ ಮಂತ್ರ. ನೀ ಯಾವ್ದು ಬೇಕು ಹೇಳಬೇಕಪ್ಪ, ನೀನು ಹೇಳಬೇಕಾದ ಬುದ್ಧಿ ಬೇಕೋಳು, ಬುದ್ಧಿ ಬೇಕೋಳು, ಬುದ್ಧಿ ಅದನ್ನ ಗಟ್ಟು ಹಾಕಿಸಿ ಹಾಕಿಸಿ 80 ವರ್ಷದ ನನ್ನ ಅಜ್ಜ ಗಾಯತ್ರಿ ಜಪ ಮಾಡ್ತಾ ಇದ್ದೆ, ಹುಡುಗಾಟ ಕತ್ತಿ ನನಗೆ ಸ್ವಲ್ಪ ಹುಡುಗಾಟಿಕೆ ಬುದ್ಧಿ. ಏ ಇವತ್ತು ಸಂಧ್ಯಾ ವಂದನೆ ಮಾಡಿದ್ದೀಯಲ್ಲೋ, ನನ್ನನ್ನು ಗದರಿಸಿ, ನಾನು ಸುಮ್ಮನಿರ್ಬೇಕೋ ಬೇಡೋ ನೋಡಿ ಏನು ಬುದ್ಧಿ ಕೆಲಸ ಯಾವ್ಯಾವ ರೀತಿ ಮಾಡ್ತದೆ. ಹಿರಿಯರಾದವರು 80 ವಯಸ್ಸಿನವರು, ಅವರು ನನಗೆ ಹೇಳಿದಾಗ ನೀನು ಈ ವಯಸ್ಸಿನಲ್ಲೂ ಬುದ್ಧಿ ಬೇಕು ಹೇಳ್ತಾ ಇದೀಯಾ ಅಂದಮೇಲೆ ನಾನು ಯಾಕೆ ಮಾಡಬೇಕು, ಅವನು ಮಾಡಿದ್ದೇ ಅದು ಗಾಯತ್ರಿ ಜಪ. ನಾನು ಹೇಳಿದ್ದಕ್ಕೋ ಏನೋ 80 ವರ್ಷದಿಂದ ಅವನು ಗಾಯತ್ರಿ ಜಪ ಬಿಟ್ಟು ಬೇರೆ ಜಪನೂ ಮಾಡಿರ್ತಾನಮ್ಮ ಮಾಡ. ಇದನ್ನು ನಾನು ಹತ್ತಿರದಿಂದ ನೋಡಿದ್ದೆ, ಸುಮ್ಮನೆ ಅಂದರೆ ಅತಿಶಯೋಕ್ತಿ ಅಂತ ಹೇಳ್ಕೊಳ್ಳೋದಲ್ಲ, ಅದರಲ್ಲಿ ನೋಡಿ ನನಗ ಅಷ್ಟು ದುರ್ಬುದ್ಧಿ ಆ ಹಿರಿಯರಿಗೆ ಆ ರೀತಿ ಮಾತನಾಡಬೇಕು ಅಂತ ದುರ್ಬುದ್ಧಿ ಹೇಳಿದೆ. ಅವನಿಗೆ ಅದೇನು ಪರಿಣಾಮ ಆಯ್ತೋ ಏನೋ, ಮರುದಿವಸದಿಂದನೇ ಬಂದ ಅದೆಲ್ಲ ತಂತ್ರದ್ದೆಲ್ಲ ಪುಸ್ತಕ ಓದ್ತಾ ಇರ್ತೀಯ, ಒಳ್ಳೆಯ ಮಂತ್ರ ಯಾವ್ದು ಬರ್ಕೊಡು. ಅಷ್ಟರ ನಂತರ ಅವನು ಬೇರೆ ಬೇರೆ ಮಂತ್ರ ಓದಿ ಮಂತ್ರನ ಅದು ಒಂದೊಂದು ಮಂತ್ರಶಾಸ್ತ್ರದಲ್ಲಿ ಒಂದೊಂದು ಮಂತ್ರಗಳಿಗೆ ಒಂದಷ್ಟು ಸಂಖ್ಯೆ, 3000 ಜಪ, 1000 ಜಪ, 10000 ಜಪ, ಹೀಗೆ ಅದಕ್ಕೊಂದು ಸಂಖ್ಯೆ ಇರ್ತದೆ, ಪುರಶ್ಚರಣ ಸಂಖ್ಯೆ. ಅದನ್ನೆಲ್ಲ ಪೂರೈಸ್ತಾ ಬಂದ. ಮುಂದಿನ 5-6 ವರ್ಷಗಳಲ್ಲಿ ನನ್ನ ಹತ್ರ ಮಂತ್ರ ಖಾಲಿ ಆಯ್ತು. ಅಂಥವರೆಲ್ಲ ಇದ್ರು ಅಂದ್ರೆ ಅಷ್ಟು ಜಪವನ್ನು ಮಾಡಿ ಅಂದ್ರೆ ನಾನು ಹೇಗೆ ಎಷ್ಟು ನಮ್ಮ ಪೂರ್ವಜರು ಆ ಮಂತ್ರ ಜಪವನ್ನು ಮಾಡುವಲ್ಲಿ ಎಷ್ಟು ಆಸ್ತಿಯನ್ನು ವಹಿಸಿದ್ರು. ನೀನು ಏನೇನೋ ಕೇಳಬೇಡ, ಏನೇನೋ ಹೇಳಬೇಡ, ನಿನಗೆ ಬುದ್ಧಿ ಬೇಕು, ಬುದ್ಧಿ ಬೇಕು, ಒಳ್ಳೆಯ ಬುದ್ಧಿ ಇದ್ರೆ ಏನನ್ನು ನಾವು ಸಾಧನೆ ಮಾಡೋದು. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರನಿಗೆ ಏನ್ ಹೇಳ್ತಾನೆ ಅಂದ್ರೆ ದೇವರು ಬಂದು ಈಗೇನೋ ರಕ್ಷಣೆ ಮಾಡೋದಿಲ್ಲ, ದೇಶ ರಕ್ಷಣೆ ಮಾಡಬೇಕು ಅಂದ್ರೆ ದೇವರು ಬಂದು ಕೋಲ್ ಹಿಡ್ಕೊಂಡು ಬಂದು ನಮ್ಮ ಗದ್ದೆಯಲ್ಲಿ ದನಗಳ ಮೇಯ್ತಾ ಇರುವಾಗ ದೇವರು ಬಂದು ಕೋಲ್ ಹಿಡ್ಕೊಂಡು ದನನೆಲ್ಲ ಓಡಿಸೋದಿಲ್ಲ. ಹಾಗಾದ್ರೆ ಏನ್ ಮಾಡ್ತಾನೆ ದೇವರು? ಧೃತರಾಷ್ಟ್ರನು, ನಾವೆಲ್ಲ ಧೃತರಾಷ್ಟ್ರನ ಹಾಗೆ ಕುರುಡು, ನಮ್ಮನ್ನು ಕುರಿತು ವಿದುರ ಹೇಳಿದ. ಏನ್ ಹೇಳಿದ? ನ ದೇವ ಎಷ್ಟಿಮಾದಾಯ ರಕ್ಷಂತಿ ಪಶುಪಾಲರು ಎಂದು ರಕ್ಷಿತು ಮಿಚ್ಚಂತಿ ಬುದ್ಧಿಯ ಸಂಯೋಜಯತಿ ತಾನು. ಏನೋ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡ್ತಾನಪ್ಪ, ಆ ಸಮಯಕ್ಕೆ ಒಳ್ಳೆ ಬುದ್ಧಿ ಕೊಟ್ಟು ಬಿಟ್ರೆ ಅದೇ ದೇವರು ಕೊಟ್ಟ ವರ, ಅದೇ ರಕ್ಷಣೆ ನಮಗೆ. ಹಾಗಾಗಿ ದೇವರು ಕೋಲ್ ಹಿಡ್ಕೊಂಡು ನಮ್ಮ ಮನೆಗೆ ರಕ್ಷಣೆಗೆ ಬರೋದಿಲ್ಲ, ದೇವರು ಯಾವುದೋ ಒಂದು ನಾನು ಹೇಳದೆ ಅಂತ ಹೇಳಿ ಬಂದು ಏನನ್ನೋ ಒದಗಿಸೋದಿಲ್ಲ. ದೇವರು ಏನು ಮಾಡ್ತಾನೆ? ನಮ್ಗೆ ಒಂದು ಒಳ್ಳೆ ಬುದ್ಧಿ ಕೊಡ್ತಾನೆ, ಅದೇ ಒಳ್ಳೇದಾಗ್ತದೆ. ಹಾಗಾದ್ರೆ ಬುದ್ಧಿಯನ್ನು ಹೇಗೆ ಕೊಡ್ತಾನೆ? ಯಥಾ ಯಥಾ ಹಿ ಪುರುಷ ಕಲ್ಯಾಣೇ ಕುರುತೆ ಮನಃ ತಥಾ ತಥಾಸ್ಯ ಸರ್ವಾರ್ಥ ಸಿದ್ಧ್ಯಂತೆ ನಾತ್ರ ಸಂಶಯ. ಮಹಾಭಾರತದಲ್ಲಿ ಅಗ್ದಿ ಸರಳವಾಗಿ, ಇದಕ್ಕೂ ಸರಳ ಮತ್ತೆ ನಿಮಗಿನ್ನೇನು ಬೇಡ ಅಂದರೆ, ನೀನು ಒಳ್ಳೆಯ ವಿಷಯಗಳಲ್ಲಿ ಆಸಕ್ತನಾದ ಹಾಗೆ ನಿನ್ನ ಮನಸ್ಸು ಅಲ್ಲಿಗೆ ಹೋಗುವಂತೆ ಪ್ರೇರೇಪಣೆಯನ್ನು ಕೊಡ್ತದೆ. ಪದೇ ಪದೇ ಮತ್ತೆ ಇಲ್ಲೇ ಬರೋಣ ಬರೋಣ ಅಂತ ಅನ್ನಿಸ್ತದೆ. ನಿನ್ನ ಬಯಕೆ ಏನಿದೆಯೋ ಅದೇ ನೀನಾಗ್ತೀಯ. ಆ ನಿನ್ನ ಬಯಕೆ ಏನಿದೆಯೋ ಅದರ ಎದುರಿಗೆ ನಿನ್ನ ಮನಸ್ಸು ನಿನ್ನನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸ್ತದೆ, ಅದೇ ನಿನ್ನ ಬುದ್ಧಿ, ಮತ್ತಿನ್ನೇನೋ ಅದೇ ದೇವರು ಕೊಟ್ಟು ವರ. ಹಾಗಾಗಿ ಪೂರ್ವಜರು ಯಾವ್ಯಾವುದೋ ಅಂಗಡಿ ಬಾಗಿಲಲ್ಲಿ ಇವನು ನಿಲ್ಲಬಾರದು ಅಂತೇಳಿ ಒಳ್ಳೆ ಬುದ್ಧಿ ಕೊಡೋ ಹಾಗಾಗಲಿ ಅಂತ ಯಾಕೆ ಹೇಳಿದ್ರು? 18 ಒಳಗಿನ ವಯಸ್ಸು, ಬುದ್ಧಿ ಏರ್ತಾ ಇದೆ ನೋಡಿ. ಏರುವಾಗ ಇದು ಬೇಕು, ನಾವು 18 ಒಳಗೆ ಬುದ್ಧಿ ಏರ್ತಾ ಇರ್ತದೆ, ಆಮೇಲೆ ಅದು ಫ್ಲಾಟ್ ಆಗಿರ್ತದೆ, ಎಂಥ ವಿಶೇಷ ಇನ್ನೂ ವ್ಯತ್ಯಾಸ ಆಗೋದಿಲ್ಲ. ಆಮೇಲೆಲ್ಲ ಅಷ್ಟೇ, ಹಾಗೆ ಅದೆಲ್ಲ ಬಂದಿದ್ದನ್ನು ನೋಡ್ತಾ ಹೋಗೋದಷ್ಟೇ ರಾಜ, ಮತ್ತಿನ್ನೇನೂ ಇಲ್ಲ. ನಾವು ಮಾಡೋದು ಏನೂ ಇಲ್ಲ, 18 ವರೆಗೆ ನಾನು ಮಾಡೋದಿರ್ತದೆ, ಅದು ಬುದ್ಧಿ ಏರಿಕೆಯ ಕಾರಣ.
ಆ ಕಾಲದಲ್ಲಿ ಗಾಯತ್ರಿಯ ಉಪದೇಶ ಆಗಬೇಕು, ಆ ಕಾಲದಲ್ಲಿ ನನಗೆ ಬುದ್ಧಿ ಬೇಕು ಅಂತ ಆತ ಕೇಳಿಕೊಳ್ಳುವ ಹಾಗೆ ಆಗಬೇಕು. ಅದಾದರೆ ನಮಗೆಲ್ಲವೂ ಸಿಕ್ಕಿದ ಹಾಗೆ ಅದರಿಂದಲೇ ಎಲ್ಲವೂ ಸಿದ್ಧಿಯಾಗುತ್ತದೆ. ಅದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ ತುಂಬ ಸರಳವಾಗಿ ಹೇಳಿದರು. ಶೀಯನಾಯುಮ ಬಲವ ಜಯವ ಬೇಡಿರ್ದೋಡಂ ಗಾಯತ್ರಿಯನೇ ಪರಮ ಮಂತ್ರವೆಂದಾಗಿಯ ಧೀಯಂ ಪ್ರಚೋದಿಸೆಂದನು ನಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ. ಇದೇ ಶ್ರೇಯಸ್ಸು ಮತ್ತೆ ಇನ್ನೇನು ಅಲ್ಲ. ಧೀಮಹಿಮೆ ಇಡೀ ಜಗತ್ತೇ ಧೀಯಿಂದ ತುಂಬಿಕೊಂಡಿದೆ, ಅದರ ಮಹಿಮೆಯೇ ಶ್ರೇಯಸ್ಸು. ಶ್ರೇಯಸ್ಸು ಅಂದರೆ ಇಲ್ಲಿ ಬದುಕಿಗೆ ನಮಗೆ ಇಲ್ಲಿ ಬದುಕಲಿಕ್ಕೆ ಬೇಡ, ಇಲ್ಲಿ ಬದುಕಲಿಕ್ಕೆ ರೂಪಾಯಿ ಇದ್ರಲ್ಲ, ಇಲ್ಲಿ ಬದುಕಲಿಕ್ಕೆ ಕಾನೂನು ಪ್ರಕಾರ ಬದುಕಿದ್ರೆ ಆಯಿತು. ಶ್ರೇಯಸ್ಸು ಎಲ್ಲಿ ಬದುಕಲಿಕ್ಕೆ ಬೇಕು? ಪರದಲ್ಲಿ ಬದುಕಲಿಕ್ಕೆ ಬೇಕು. ಒಮ್ಮೆ ನಾನು ಹೋದ ಮೇಲೆ, ಇಲ್ಲಿಂದ ನಾನು ಹೋದ ಮೇಲೆ ಅಲ್ಲಿ ಬದುಕಲಿಕ್ಕೆ ಬೇಕು. ಹಾಗಾಗಿ ಶ್ರೇಯಸ್ಸು ಧೀಮಹಿಮೆ, ಅದಕ್ಕಾಗಿ ಬುದ್ಧಿ ಬೇಕು, ಅದಕ್ಕಾಗಿ ಇಲ್ಲಿ ನಾನು ಒಳ್ಳೆಯದನ್ನು ಮಾಡಬೇಕು. ನಮ್ಮ ಕರ್ಮ ಸಿದ್ಧಾಂತ ಹೇಳೋದೇನು, ನಾನು ಕರ್ಮಶಾಸ್ತ್ರವನ್ನೇ ಓದಿದ್ದರಿಂದ ನನ್ನ ನೆನಪಾಯಿತು ಒಂದು ವಿಷಯ ಹೇಳಿದ್ದೆ. ಕರ್ಮ ಸಿದ್ಧಾಂತ ಹೇಳೋದೇನು, ನಾನಿಲ್ಲಿ ಬಂದಿದ್ದು ಯಾಕೆ ಅಂದರೆ ಹಿಂದೆ ಮಾಡಿದ ಕರ್ಮದ ಶೇಷ ಉಳಿದಿದೆ, ಹಾಗಾಗಿ ಸ್ವಲ್ಪ ಅದನ್ನು ಅನುಭವಿಸಿ ಖರ್ಚು ಮಾಡಿಕೊಂಡು ಬಾ ಅಂತ ನಮ್ಮನ್ನು ಕಳಿಸಿದ್ದೆ. ನಾನು ಇಲ್ಲಿ ಬಂದಿದ್ದು ಆ ಶೇಷದ ಪೂರ್ತಿಗಾಗಿ, ಅದನ್ನು ಖರ್ಚು ಮಾಡಿಕೊಂಡು ಹೋಗಲಿ ಅಂದರೆ ನನ್ನ ಕಾನೂನು ಪ್ರಕಾರ ನೋಡಿದರೆ ಇದು ಜೈಲು, ನಮಗೆ ಜೈಲಿಗೆ ಬಂದಿದ್ದು ಯಾಕೆ? ಮಾಡಿದ ಫಲ ಕರ್ಮಕ್ಕೆ ಫಲವನ್ನು ಅನುಭವಿಸ್ತೀವಿ. ತಪ್ಪು ಮಾಡಿದೀಯಾ, 3 ತಿಂಗಳ ಇರು, 3 ವರ್ಷ ಇರು ಅಂತ ದೇವರು ಕಳಿಸಿದ್ದಾನೆ. ಇಲ್ಲಿ ಬಂದು ಇಲ್ಲಿ ನಾವು ಮತ್ತೆ ತಪ್ಪನ್ನು ಮಾಡಿದರೆ ಏನು ಮಾಡಲಾಗಾಯಿತು? ಮತ್ತೆ 3 ವರ್ಷಕ್ಕೆ ಎಕ್ಸ್ಟೆಂಡ್ ಆಯಿತು. ನಾನು ಒಳ್ಳೆ ಕೆಲಸ ಮಾಡಿದ್ರೆ ಜೈಲರ್ ಈತ ಒಳ್ಳೆ ವ್ಯಕ್ತಿ, ಇದನ್ನು ಬೇರೆ ಬಿಡುಗಡೆಗೊಳಿಸ್ಬೋದು, ಬೇರೆ ಹೆಂಡತಿ ಮಕ್ಕಳು ನೋಡ್ಕೊಂಡು ಸುಖವಾಗಿರ್ಬೋದು. ಹಾಗಾಗಿ ಇಲ್ಲಿ ನಾನು ಒಳ್ಳೇದು ಮಾಡಬೇಕು, ಒಳ್ಳೆ ಬುದ್ಧಿ ಬೇಕು, ಒಳ್ಳೆ ಬುದ್ಧಿ ಬೇಕು. ಒಳ್ಳೆ ಬುದ್ಧಿ ಬೇಕು ಅಂತಾದ್ರೆ ಜಪವನ್ನು ಮಾಡಿ ಅಂದರು. ಅದಕ್ಕೆ ಶ್ರೇಷ್ಠವಾದ ಜಪ ಗಾಯತ್ರಿ ಜಪ ಅಂತ ಹೇಳಿದ್ರು. ಆ ಗಾಯತ್ರಿ ಜಪವನ್ನು ಮಾಡುವುದರ ಮುಖೇನ ಮನಸ್ಸು ಏಕಾಗ್ರಗೊಳ್ಳಲಿ, ಮನಸ್ಸು ಬುದ್ಧಿಯ ತಂಟೆಗೆ ಬಾರದೇ ಇರಲಿ, ಆ ಬುದ್ಧಿ ನಮಗೆ ಒಳ್ಳೆ ವಿಷಯಗಳತ್ತ ಪ್ರೇರೇಪಣೆಯನ್ನು ಕೊಡಲಿ, ಈ ಪ್ರೇರಣೆ ನಾವಿರುವ ಪ್ರತಿ ಹೆಜ್ಜೆ ಚೆನ್ನಾಗಿ ಸಾಗುವಂತೆ ಆಗಲಿ ಅಂತ ಹೇಳ್ತಾ ನನ್ನ ಎಲ್ಲ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಕಾಮನೆಗಳು ಸತ್ಯವಾಗಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತು.